ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಅನ್ ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಣ. ಓಕೆ, ನವೆಂಬರ್ 8-14 ತುಂಬ ಇಂಪಾರ್ಟೆಂಟ್ ಸರ್. ಲಾಸ್ಟ್ ಒನ್ ವೀಕಿಂದ ಏನಾಗಿದೆ, ಎಮ್ ಸಿ ಕ್ಯೂ ಮುಖಾಂತರ ಮುಂಬರುವ ಪರೀಕ್ಷೆಗಳನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಸೀರೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಕರೆಂಟ್ ಅಫೇರ್ ಜೊತೆ ಸ್ಟ್ಯಾಟಿಕ್ ಪೋರ್ಷನ್ಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ. ಜೊತೆಗೆ ಹೆಂಗೆ ಎಕ್ಸಾಂಪಲ್ ಬಂದಿದೆ ಆ ರೀತಿ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದೀವಿ ಇಲ್ಲಿ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಲಾಸ್ಟ್ ಒನ್ ವೀಕಿಂದ ಏನೇನಾಗಿದೆ ಮೋಸ್ಟ್ ಇಂಪಾರ್ಟೆಂಟು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಇರುತ್ತೆ. ಕನ್ನಡದಲ್ಲಿ ಕ್ವಶನ್ಸ್ ಇರುತ್ತೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಓಕೆ, ಮುಂಬರುವ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಅದು ಕೆ ಎಸ್ ಆಗಿರ್ಬೋದು ನೆಕ್ಸ್ಟ್ ಇಯರ್, ಅಥವಾ ನಿಮಗೆ ಐ ಎ ಎಸ್ ಆಗಿರ್ಬೋದು, ಅಥವಾ ಎಫ್ ಡಿ ಎ ಆಗಿರ್ಬೋದು, ಎಸ್ ಡಿ ಎ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು. ಓಕೆ, ಎಲ್ಲ ಒಂದು ಇದರಿಂದ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನಮಸ್ಕಾರ ರವೀಂದ್ರ ಅವರೇ, ನಮಸ್ಕಾರ, ವೆಲ್ಕಮ್, ವೆಲ್ಕಮ್ ಸರ್, ವೆಲ್ಕಮ್. ಸೊ ಅನ್ ಅಕಾಡೆಮಿ ಬಗ್ಗೆ ಗೊತ್ತಿದೆ ನಿಮಗೆ ಸ್ನೇಹಿತರೆ, ಇಟ್ಸ್ ಆನ್ಲೈನ್ ಪ್ಲಾಟ್ಫಾರ್ಮ್, ಮನೇಲಿ ಕೂತ್ಕೊಂಡು ಮಾಡ್ತಕ್ಕಂಥ ನೋಡ್ತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಮತ್ತು ಇಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, 30+ ಎಜುಕೇಟರ್ಸ್ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ನಿಮಗೆ ಇಲ್ಲಿ ಉಚಿತ ವೀಡಿಯೋಸ್ಗಳು ಕೂಡ ಇರ್ತವೆ. ಜೊತೆಗೆ ನಿಮಗೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಹರ್ಷಿತಾ ಅವರೇ, ಹ್ಯಾಪಿ ದೀಪಾವಳಿ, ಹ್ಯಾಪಿ ದೀಪಾವಳಿ ಟು ಆಲ್, ಹ್ಯಾಪಿ ದೀಪಾವಳಿ. ದೀಪಾವಳಿ ಯೂಶಲಿ ದೀಪಾವಳಿ ಅಂತ ಮೆನ್ಷನ್ ಮಾಡಿ. ಗುಡ್ ಮಾರ್ನಿಂಗ್ ಬೇಬಿ ಕಲಾ ಅವರೇ, ಬೇಬಿ, ಎಸ್ ಬೇಬಿ ಕಲಾ ಅವರೇ, ಗುಡ್ ಮಾರ್ನಿಂಗ್. 19th November ಇಂದ ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಕೆ ಎಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ 18th November ಇಂದ ಕನ್ನಡ ಮೀಡಿಯಂ ಅಲ್ಲಿ ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಒನ್ ಟು ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ನಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದೊಂದು ಸಬ್ಜೆಕ್ಟ್ ನಿಮಗೆ ತಗೋತಾ ಇದ್ದಾರೆ. ಓಕೆ, ಜೊತೆಗೆ ನಮ್ಮ ಒಂದು ಕೆ ಎಸ್ ಬ್ಯಾಚ್ ಕೂಡ ನಡೀತಾ ಇದೆ. ನಾನು ಜಿಯೋಗ್ರಫಿ ತಗೋತಾ ಇದ್ದೀನಿ, ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಎಲ್ಲ ಇದೆ. ಸೊ ಯಾವುದೇ ಕೋರ್ಸ್ ತಗೋಬೇಕು ಅಂದ್ರೆ ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಸ್ನೇಹಿತರೆ, ಪುನೀತ್ ಆರ್ ಅಂತ, PUNEETHR ಫಾರ್ 10% ಡಿಸ್ಕೌಂಟ್ಗೋಸ್ಕರ. ಓಕೆ, ಓಕೆ, ನಮಸ್ಕಾರ ನಿಖಿತಾ ಅವರೇ, ನಮಸ್ಕಾರ ರವಿಕುಮಾರ್, ಹಾಯ್ ಸರ್, ಹಾಯ್ ಹಾಯ್. ಸೊ ಸ್ಟಾರ್ಟ್ ಮಾಡುವ, ಕ್ಲಾಸ್ ಸ್ಟಾರ್ಟ್ ಮಾಡುವ ಸರ್. ರೆಫರಲ್ ಕೋಡ್ನೇ ಯೂಸ್ ಮಾಡಿ ನೀವು. ಪ್ಲಸ್ ಕ್ಲಾಸಸ್, ಸ್ಪೆಷಲ್ ಕ್ಲಾಸಸ್ಸು ಇರುತ್ತೆ, ಪ್ಲಸ್ ಕ್ಲಾಸಸ್ ಆದರೆ ನಿಮಗೆ ಸ್ಟ್ರಕ್ಚರ್ ಕ್ಲೋಸ್ ಇರುತ್ತೆ. ಈ ರೆಫರಲ್ ಕೋಡ್ನ ಯೂಸ್ ಮಾಡಿ, PUNEETHR ಅಂತ, 10% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಓಕೆ, ಎಸ್, ವೆರಿ ಗುಡ್. ದಿವಾಳಿ, ನಾವು ಆಕ್ಚುಲಿ ದಿವಾಳಿ ಅಂತ ಕರೀತಾರೆ, ಬಟ್ ದಿವಾಳಿ ಅಂತಂದ್ರೆ ದಿವಾಳಿ ಇಸ್ ಬೇರೆ, ದಿವಾಳಿ ಇಸ್ ಬೇರೆ ಅಲ್ವಾ, ಸಿಂಪಲ್ ಅಲ್ವಾ. ನಾವು ದಿವಾಳಿ, ಈಗ ದಿವಾಳಿ, ದಿವಾಳಿ ಫೈನ್, ದೀಪಾವಳಿ, ದೀಪಾವಳಿ ಇಸ್ ಫೈನ್ ಸರ್. ನಾವು ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಏನು ಮಾಡ್ತೀವಿ ಗೊತ್ತಾ, ಈಗ ಇದನ್ನೇ ನಾವು ಇದನ್ನೇ ದಿವಾಳಿ, ದಿವಾಳಿಗೂ ದಿವಾಳಿಗೂ ಡಿಫ್ರೆನ್ಸ್ ಇದೆ, ಇದಕ್ಕೂ ಇದಕ್ಕಿದೆಯಲ್ಲ, ದಿಸ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್ ಅಲ್ವಾ. ಆದರೆ ಇಂಗ್ಲೀಷಲ್ಲಿ ನಾವು ಬರೀಬೇಕಾದ್ರೆ ಏನು ಮಾಡ್ತೀವಿ, ದಿವಾಳಿ ಅಂತಲೇ ಬರುತ್ತೀವಿ. ದಿವಾಳಿಗೂ ಇದೇ ಬರುತ್ತೀವಿ, ದಿವಾಳಿಗೂ ಇದೇ ಬರುತ್ತೀವಿ. ದಿವಾಳಿ ಆಗಿದ್ದಾರೆ, ಅವನು ದಿವಾಳಿ ಆಗಿದ್ದಾನೆ ಅಲ್ವಾ. ನಾವು ಇದರಲ್ಲಿ ಅಲ್ವಾ, ಇಂಗ್ಲೀಷಲ್ಲಾದರೆ ಎರಡಕ್ಕೂ ಒಂದೇ ಆಗುತ್ತೆ ಅಲ್ವಾ. ಸೊ ಅದರಿಂದ ದೀಪಾವಳಿ ಅಂತ ಬರೆದು ಬಿಟ್ರೆ ಬೆಸ್ಟ್, ಅದು ದೀಪಾವಳಿ ಅಂತ ಬರೆದು ಬಿಟ್ರೆ ಬೆಸ್ಟ್. ಅದಕ್ಕೆ ದೀಪಾವಳಿ ದಿನ ದಿವಾಳಿ ಆಗಬೇಡಿ, ದಿವಾಳಿ ಆಗಬೇಡಿ, ದೀಪಗಳ ಹಚ್ಚಿ ಮುಂದೆ ಬನ್ನಿ ಅಂತ. ಓಕೆ, ನಿಮ್ಮ ಎಲ್ಲ ಒಂದು ಮನಸ್ಸಲ್ಲಿ ಏನೇನಿದೆ ಎಲ್ಲ ಕೂಡ ನಿಮಗೆ ಸಿಗಲಿ ಅನ್ಕೊಂಡಿರ್ತಕ್ಕಂಥದ್ದು, ದುಡ್ಡು ಖರ್ಚಾಗದೆ ಸಿಗಲಿ ಅಂತ. ಓಕೆ ಫೈನ್, ಕಮಾನ್ ಕಮಾನ್ ಸರ್, ಫಸ್ಟ್ ಕ್ವಶನ್ಗೆ ಬನ್ನಿ, ಫಸ್ಟ್ ಕ್ವಶನ್ ಬನ್ನಿ. ಮೀಟರ್ ದೂರದರ್ಶಕ ಯೋಜನೆಗೆ ಸಂಬಂಧಿಸಿದಂತೆ 30-meter ಟೆಲಿಸ್ಕೋಪ್ ಅಂತ ಕರೀತಾರೆ ಸರ್. ತುಂಬಾ ಇಂಪಾರ್ಟೆಂಟ್ ಇದು, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ತುಂಬಾ ಇಂಪಾರ್ಟೆಂಟ್ ಇದು, 30-meter ಟೆಲಿಸ್ಕೋಪ್. ಓಕೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಇದನ್ನು ಹವಾಯಿಯ ಮೊಂಕಿಯಾದಲ್ಲಿ ಸ್ಥಾಪಿಸಲಾಗುತ್ತಿದೆ. ಮುಂದಿನ ಪೀಳಿಗೆಯ ಈ ವೀಕ್ಷಣಾಲಯವನ್ನು ನಿರ್ಮಿಸುವಲ್ಲಿ ಭಾರತ ಪಾಲುದಾರ ದೇಶ ಆಗಿದೆ.
ಯಾವುದು ಕರೆಕ್ಟ್ ಆನ್ಸರ್? ಒಂದಾ ಎರಡ? ಎರಡು ಕರೆಕ್ಟ, ಎರಡು ತಪ್ಪ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಎಸ್, ಬೋತ್ ಆರ್ ಕರೆಕ್ಟ್, ವೆರಿ ಗುಡ್. ಬೋತ್ ಆರ್ ಕರೆಕ್ಟ್ ಹಿಯರ್, ಎರಡು ಕರೆಕ್ಟ್ ಸರ್. 30 meter ಟೆಲಿಸ್ಕೋಪ್ ಅಂತಕ್ಕಂಥದ್ದು 30 meter, ನಿಮಗೆ 30 meter ಡಯಾಮೀಟರ್ ಇದೆ, ಡಯಾಮೀಟರ್ ಇದೆ, ತುಂಬ ದೊಡ್ಡ ಟೆಲಿಸ್ಕೋಪು. ಇಲ್ಲಿ ನೋಡಿ, ಹವಾಯಿ ದ್ವೀಪ ಇದೆಯಲ್ಲ, ಹವಾಯಿ ದ್ವೀಪ, ಹವಾಯಿ ದ್ವೀಪದಲ್ಲಿ ಮೌಲನೋವಾ ಅಂತ ಗೊತ್ತಿದೆ ನಿಮಗೆ, ಮೌಲನೋವಾ ದ್ವೀಪದ ಪಕ್ಕದಲ್ಲೇ ಇದೆ, ಮೌಲನೋವಾ ದ್ವೀಪದ ಪಕ್ಕದಲ್ಲೇ ಇದೆ ಮೌಂಕಿಯಾ ಅಂತ ಹೇಳಿ, ಮೌಂಕಿಯಾ ಅಂತ. ಇಲ್ಲಿ ನೋಡಿ, ಇದು ದಿಸ್ ಇಸ್ ಕಾಲ್ಡ್ ಮೌಂಕಿಯಾ. ಇಲ್ಲಿ ಮಾಡಿರ್ತಕ್ಕಂಥದ್ದು, ಇಲ್ಲಿ ಮಾಡಿರ್ತಕ್ಕಂಥದ್ದು ವಿಚ್ ಇಸ್ ಬಿಗ್ಗರ್ ದನ್ ಹಬ್ಬಲ್ ಟೆಲಿಸ್ಕೋಪ್, ನಮ್ಮ ಏನು ಸ್ಪೇಸ್ ಟೆಲಿಸ್ಕೋಪ್ ಇದೆಯಲ್ಲ ಹಬ್ಬಲ್, ಅದಕ್ಕಿಂತ ದೊಡ್ಡದಿರ್ತಕ್ಕಂಥದ್ದು. ಇದರ ಡಯಾಮೀಟರ್ ನಿಮಗೆ 30 meter ಇದೆ. ಓಕೆ, ಇದು ನಮಗೆ ಕಾಸ್ಮಿಕ್ ಆಬ್ಜೆಕ್ಟ್ಸ್ ಮತ್ತು ಬೇರೆ ಬೇರೆ ಸ್ಪೇಸ್ನ ಅಬ್ಸರ್ವ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಅಂತಂದರೆ, ಕಾಲ್ ಟೆಕ್ ಯೂನಿವರ್ಸಿಟಿ ಅಂತ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂಥದ್ದು, ಕೆನಡಾ, ಜಪಾನ್, ಚೈನಾ ಮತ್ತು ಇಂಡಿಯಾ. ಇಂಡಿಯಾದಲ್ಲಿ ಥ್ರೂ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಆಟಮಿಕ್ ಎನರ್ಜಿ, ಎರಡು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು 30 meter ಟೆಲಿಸ್ಕೋಪ್, ತುಂಬ ಇಂಪಾರ್ಟೆಂಟ್ ಆಗಿರ್ತದ್ದು. ಓಕೆ, ನಮಸ್ಕಾರ ಶೇಖಪ್ಪ ಅವರ, ವೆಲ್ಕಮ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ 30 meter ಟೆಲಿಸ್ಕೋಪ್ ಇದೆಯಲ್ಲ, ಇದೆ ಈಗ ದೊಡ್ಡ ಟೆಲಿಸ್ಕೋಪ್ ನಮ್ಮ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್. ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ, ತುಂಬ ಇಂಪಾರ್ಟೆಂಟ್, ನ್ಯೂಸ್ ಅಲ್ಲಿದೆ ಇವತ್ತು, ಇಲ್ಲ ಈ ವೀಕಲ್ಲಿ ನ್ಯೂಸ್ ಅಲ್ಲಿ ಇತ್ತಿದ್ದು. OTT ಪ್ಲಾಟ್ಫಾರ್ಮ್ ಗೊತ್ತಲ್ಲ, ಓವರ್ ದ ಟಾಪ್ ಅಂತ ಕರಿತೀವಿ OTT ಪ್ಲಾಟ್ಫಾರ್ಮ್. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸೇರುತ್ತದೆ? ಮನೆಗಳಿಗೆ ದಿನಪತ್ರಿಕೆಗಳನ್ನು ಪೂರೈಸಲಾಗುವುದು, ನೆಟ್ಫ್ಲಿಕ್ಸ್ ಆನ್ಲೈನ್ ಸ್ಟ್ರೀಮಿಂಗ್ ಸೇವೆ, TV ಕೇಬಲ್ ಸುದ್ದಿ ಜಾಲ. ಯಾವುದು OTT ಪ್ಲಾಟ್ಫಾರ್ಮ್ ಇದೆ? 1 and 2, 2 only, 2 and 3, and 3 only. ಆನ್ಸರ್ ಮಾಡಿ. ಸರ್, ಇದು ನ್ಯೂಸ್ ಅಲ್ಲಿದೆ, OTT ಪ್ಲಾಟ್ಫಾರ್ಮ್ ನ್ಯೂಸ್ ಅಲ್ಲಿದೆ, ಗೊತ್ತಿದೆ ಅಲ್ಲ. ಬಿಕಾಸ್ ಆಫ್ ಕೋವಿಡ್ ಈಗ ಏನಾಗ್ತಾ ಇದೆ, ಮನೆಗಳಿಗೆ ದಿನಪತ್ರಿಕೆಗಳನ್ನು ಪೂರೈ OTT ಪ್ಲಾಟ್ಫಾರ್ಮ್ ಕೆಳಗಿನವುಗಳು ಯಾವ್ದು ಸೇರುತ್ತೆ? OTT ಪ್ಲಾಟ್ಫಾರ್ಮ್ ಕೇಳಿರ್ತಿರಲ್ಲ, ವಾಟ್ ಇಸ್ OTT ಪ್ಲಾಟ್ಫಾರ್ಮ್? ಐ ಥಿಂಕ್ BC ಅಂತ ಬರ್ತಾ ಇದೆ. ಆನ್ಸರ್ ಮಾಡಿ, ತುಂಬ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹೇಳ್ತೀನಿ, ಡೀಟೇಲ್ ಕೊಡ್ತೀನಿ, ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ದ ರೈಟ್ ಆನ್ಸರ್ ಡಿ, ಬಿ. ದ ರೈಟ್ ಆನ್ಸರ್ ಇಸ್ ಬಿ. ಯಾರು ಬಿ ಹಾಕಿದ್ದೀರಾ ಅದು ಕರೆಕ್ಟ್, ಯಾರು ಬಿ ಹಾಕಿದ್ದೀರಾ ಅದು ಕರೆಕ್ಟ್. ಕೇಳಿಲ್ವಾ? ಸಿ, OTT ಪ್ಲಾಟ್ಫಾರ್ಮ್ ಅಂದ್ರೆ, ಸಿ, ಐ ವಿಲ್ ಶೋ ಯು, ಹಾಟ್ಸ್ಟಾರ್, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, OTT ಓವರ್ ದ ಟಾಪ್, OTT ಪ್ಲಾಟ್ಫಾರ್ಮ್, Z5, ವೂಟ್, ಇವೆಲ್ಲ OTT ಪ್ಲಾಟ್ಫಾರ್ಮ್ಗಳು. ಸರ್, OTT ಪ್ಲಾಟ್ಫಾರ್ಮ್ ಅಲ್ಲಿ ಇವಾಗ ಫಿಲ್ಮ್ಸ್ಗಳು ಬರ್ತಾ ಇದೆ, ಡಿ ಅಲ್ಲ. ನೆಟ್ಫ್ಲಿಕ್ಸ್ ಆನ್ಲೈನ್ ಸ್ಟ್ರೀಮಿಂಗ್ ಇದೆಯಲ್ಲ, ದಿಸ್ ಇಸ್ ದ OTT. ದಿನಪತ್ರಿಕೆ OTT ಬರಲ್ಲ, TV ಕೇಬಲ್ OTT ಬರಲ್ಲ. ಸೊ ಓನ್ಲಿ 2 ಇಸ್ ದ ರೈಟ್ ಆನ್ಸರ್, ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ OTT ಅಂದ್ರೆ. ಸಿ, ಇದು ಏನಾಗಿದೆ ಅಂದ್ರೆ, ಈ ಕ್ಯಾಬಿನೆಟ್ ಸೆಕ್ರೆಟರಿ ಡಿಸಿಷನ್ ತಗೊಂಡಿದೆ, ಈ OTT ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಬಂದಿತ್ತು, ಎಷ್ಟೊಂದು ಬಂದಿತ್ತು ಮೂವೀಸ್ ಡೈರೆಕ್ಟ್ ಆಗಿ OTT ಪ್ಲಾಟ್ಫಾರ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಕೋವಿಡ್ ಇಂದ ಅಲ್ವಾ. ಇದನ್ನ ರೆಗ್ಯುಲೇಟ್ ಮಾಡೋರು ಯಾರು ಇಲ್ಲ, ನಮ್ಮ ಫಿಲಮ್ ಇಂಡಸ್ಟ್ರಿ ರೆಗ್ಯುಲೇಟ್ ಮಾಡ್ತೀವಿ, ಮತ್ತೆ ಅಡ್ವರ್ಟೈಸ್ಮೆಂಟ್ ನ ಇಂಡಸ್ಟ್ರಿ ರೆಗ್ಯುಲೇಟ್ ಮಾಡ್ತೀವಿ, ದಿನಪತ್ರಿಕೆಗಳು ಮತ್ತೆ ಪ್ರಿಂಟ್ ಮೀಡಿಯಾನ ರೆಗ್ಯುಲೇಟ್ ಮಾಡ್ತೀವಿ. ಸೊ ಈ OTT ಪ್ಲಾಟ್ಫಾರ್ಮ್ ರೆಗ್ಯುಲೇಟ್ ಮಾಡಬೇಕು ಅಂತೇಳಿ ಆನ್ಲೈನ್ ಕಂಟೆಂಟ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಆಡಿಯೋ ವಿಜುವಲ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಮತ್ತೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಓಕೆ, ನ್ಯೂಸ್ ಆಗಿರ್ಬೋದು, ಯಾವ್ದು OTT ಅಲ್ಲಿ ಬರುತ್ತಲ್ಲ ಅದನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದಾರೆ ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ, ಡಿಸಿಷನ್ ತಗೊಂಡಿದ್ದಾರೆ ಸರ್. ಅದೇ ಬೇಸ್ಡ್ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಆ ಡಿಸಿಷನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ, ತಿದ್ದುಪಡಿ ಮಾಡ್ತಾ ಇದ್ದಾರೆ. 1961 ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿನ ಸುದ್ದಿ ಮತ್ತು ಪ್ರಸಕ್ತ ವ್ಯವಹಾರ ವಿಷಯ ಅಂತೇಳಿ, ಗೌರ್ಮೆಂಟ್ ಆಫ್ ಇಂಡಿಯಾ 1961 ದ ನ್ಯೂಸ್ ಅಂಡ್ ಕರೆಂಟ್ ಅಫೇರ್ ಕಂಟೆಂಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಇದನ್ನ ತಿದ್ದುಪಡಿ ಮಾಡ್ತಾ ಇದೆ.
ಸೊ ಈ ತಿದ್ದುಪಡಿ ಮಾಡಿ ಓ ಟಿ ಟಿ ಅಂತ ರೆಗ್ಯುಲೇಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಓ ಟಿ ಟಿ ಅಂದರೆ ಗೊತ್ತಾಯ್ತಲ್ಲ, ಓವರ್ ದ ಟಾಪ್. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಹೇಳಿ? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ, ಮಾಹಿತಿ ಮತ್ತು ಪ್ರಸಾರ, ಗೃಹ ಸಚಿವಾಲಯ, ಶಿಕ್ಷಣ ಸಚಿವಾಲಯ. ಆನ್ಸರ್ ಮಾಡಿ, ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ವೆರಿ ಇಂಪಾರ್ಟೆಂಟ್ ಇದು. ಸೊ ವೆರಿ ಇಂಪಾರ್ಟೆಂಟ್ ಹೇಳಿ, ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಮಾಹಿತಿ ಮತ್ತು ಪ್ರಸಾರ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಸರ್. ಇಲ್ಲೇ ಇತ್ತು ನೋಡಿ, ಇಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಸೊ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಬರುತ್ತೆ ಸರ್. ನಾನು ಏನಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ ಗೊತ್ತಾ? ಯಾಕೆ ಈ ಕ್ವಶನ್ ತಗೊಂಡಿದ್ದೀನಿ ಗೊತ್ತಾ? ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಈ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಅಟ್ ಪ್ರೆಸೆಂಟು ನಮಗೆ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾನ ರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಿಂಟ್ ಮೀಡಿಯಾನ ರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಓಕೆ, ಅದೇ ರೀತಿ ನ್ಯೂಸ್ ಚಾನೆಲ್ಗಳನ್ನ ರೆಗ್ಯುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು ನ್ಯೂಸ್ ಬ್ರಾಡ್ಕಾಸ್ಟ್ ಅಸೋಸಿಯೇಷನ್, ಒಂದು ಸಂಸ್ಥೆ ಮಾಡಿದ್ದೀವಿ, ಅದರ ಮುಖಾಂತರ ರೆಗ್ಯುಲೇಟ್ ಮಾಡ್ತೀವಿ. ಅಡ್ವರ್ಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಖಾಂತರ ನಾವು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಮ್ಮ ಟಿವಿಗಳಲ್ಲಿ ಬೇರೆ ಕಡೆ, ಅದನ್ನ ರೆಗ್ಯುಲೇಟ್ ಮಾಡ್ತೀವಿ. ಓಕೆ, ಇನ್ನು ಫಿಲಮ್ ಅದೇ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಶನ್ ಅಂತಾನೆ ಇದೆ ಅಲ್ವಾ. ಅದೇ ರೀತಿ ಈಗ ಓ ಟಿ ಟಿಗೆ ಸಪರೇಟ್ ಆಗಿ ಒಂದು ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ ನಾವು ತಿದ್ದುಪಡಿ ಮಾಡ್ತಾ ಇದ್ದೀವಿ. ಎಸ್ ರವಿಶಂಕರ್ ಪ್ರಸಾದ್, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಓ ಟಿ ಟಿ ಅಂದ್ರೆ ಗೊತ್ತಾಯ್ತಲ್ಲ, ವಾಟ್ ಈಸ್ ಓ ಟಿ ಟಿ ಅಂತ ಗೊತ್ತಾಯ್ತಲ್ಲ. ಹಾಟ್ ಸ್ಟಾರ್ ಆಗಿರೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಪ್ರೈಮ್ ಆಗಿರ್ಬೋದು ಅಲ್ವಾ. ಈಗ ಅಮೆಝಾನ್ ಪ್ರೈಮ್ ಅಲ್ಲಿ ಫ್ರೆಂಚ್ ಬಿರಿಯಾನಿ ಬಂದಿತ್ತು, ಫ್ರೆಂಚ್ ಬಿರಿಯಾನಿ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿದ್ರು ಅಲ್ವಾ. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ, ನೆಕ್ಸ್ಟ್ ಕ್ವಶನ್ ಬನ್ನಿ. ಕಬರ್ತಾಲ್ ವೆಟ್ಲ್ಯಾಂಡ್ ಎಲ್ಲಿದೆ? ಕಬರ್ತಾಲ್ ವೆಟ್ಲ್ಯಾಂಡ್, ಕಬರ್ತಾಲ್ ವೆಟ್ಲ್ಯಾಂಡ್ ಎಲ್ಲಿದೆ? ಬಿಹಾರ, ಅಸ್ಸಾಂ, ಹಿಮಾಚಲ ಪ್ರದೇಶ, ಪಶ್ಚಿಮ ಬಂಗಾಳ. ನ್ಯೂಸ್ ಅಲ್ಲಿದೆ, ಇದು ನ್ಯೂಸ್ ಅಲ್ಲಿದೆ, ವೆರಿ ಇಂಪಾರ್ಟೆಂಟ್. ಕಬರ್ತಾಲ್ ವೆಟ್ಲ್ಯಾಂಡ್ ಆನ್ಸರ್ ಮಾಡಿ ಸರ್. ಎಲ್ಲಿದೆ? ವೆರಿ ಗುಡ್, ವೆರಿ ಗುಡ್. ಲೋಹಿತ್ ಅವರ, ವೆರಿ ಗುಡ್. ಬಿಹಾರ, ಬಿಹಾರ. ಪ್ರಿನ್ಸ್ ಗೌಡ, ವೆರಿ ಗುಡ್. ಬಿಹಾರದಲ್ಲಿ ಇರ್ತಕ್ಕಂಥದ್ದು ಬಿಹಾರ. ಎ ಶೋರ್, ಎಸ್ ಶೇಖಪ್ಪ ಅವರು ಬಿಹಾರದಲ್ಲಿ ಸರ್. ಯಾಕೆ ನ್ಯೂಸ್ ಅಲ್ಲಿತ್ತು ಸರ್? ಕಬರ್ತಾಲ್ ವೆಟ್ಲ್ಯಾಂಡ್ ಇವಾಗ ರಾಮ್ಸಾರ್ ಸೈಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ನಿಮಗೆ ನೆನಪಿದೆಯಲ್ಲೋ ನನಗೆ ಗೊತ್ತಿಲ್ಲ, 2 weeks ಬ್ಯಾಕ್ ಕರೆಂಟ್ ಅಫೇರ್ ಕೂಡ ಒಂದು ನಾನು ವೆಟ್ಲ್ಯಾಂಡ್ ಬಂದಿತ್ತು. ಅಂದ್ರೆ ನಮ್ಮ ಜೌಗು ಪ್ರದೇಶ, ವೆಟ್ ಅಂದ್ರೆ ಗೊತ್ತಲ್ಲ, ತೇವಾಂಶ ಇರ್ತಕ್ಕಂಥ ರಾಮ್ಸಾರ್ ಸೈಟ್ ಮಾಡ್ತೀವಿ ನಾವು ಅದನ್ನ ಅಲ್ವಾ, ರಾಮ್ಸಾರ್ ಸೈಟ್ಗೆ ಮಾಡ್ತೀವಿ ಸರ್. 2 weeks ಹಿಂದೆ ಕೂಡ ಒಂದು ವೆಟ್ಲ್ಯಾಂಡ್ ಅಪ್ರೂವ್ ಮಾಡಿದ್ದಾರೆ ರಾಮ್ಸಾರ್ ಸೈಟ್ಗೆ. ಯಾವ್ದಾದ್ರು ಆನ್ಸರ್ ಮಾಡ್ತೀರಾ? ಯಾವ್ದಾದ್ರು ಆನ್ಸರ್ ಮಾಡ್ತೀರಾ? ಕಬರ್ತಾಲ್ ಇರೋದು ಬಿಹಾರಲ್ಲಿ. ಓಕೆ, ಬಿಹಾರಲ್ಲಿ ಇರೋದು, ಇಂಡೋ ಗ್ಯಾಂಗ್ಟೆಕ್ ಪ್ಲೇನಲ್ಲಿ ಬರ್ತಕ್ಕಂಥದ್ದು ನೋಡಿ, ಕಬರ್ತಾಲ್ ಬಿಹಾರಲ್ಲಿ ಬರ್ತಕ್ಕಂಥದ್ದು. ದಿಟ್ ಈಸ್ 39th ರಾಮ್ಸಾರ್ ಸೈಟ್ ಆಗಿದೆ. 38ನೇ ರಾಮ್ಸಾರ್ ಸೈಟ್ ಯಾವುದು? ನಾನು 2 weeks ಬ್ಯಾಕ್ ಕೂಡ ನಾನು ನಿಮಗೆ ಅದ್ರ ಲಿಸ್ಟ್ ಕೊಟ್ಟಿದ್ದೆ, ಹೇಳಿದ್ದೆ 2 weeks ಬ್ಯಾಕ್ ಕರೆಂಟ್ ಅಫೇರ್ ಅಲ್ಲಿ. ವೆರಿ ಗುಡ್ ಆಸಾನ್, ವೆರಿ ಗುಡ್ ಆಸಾನ್, ಆಸಾನ್. ವೆರಿ ಗುಡ್ ಉತ್ತರಾಖಂಡ್, ಎಸ್ ಉತ್ತರಾಖಂಡದ ಆಸಾನ್ 38ನೇದು. ವೆರಿ ಗುಡ್ ಸರ್, ವೆರಿ ಗುಡ್. ಸಿ ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಾನು ಲಿಸ್ಟ್ ತಂದಿದ್ದೀನಿ ನೋಡಿ, ಇಲ್ಲಿ ಇನ್ನೊಂದ್ಸಲ ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಉತ್ತರಾಖಂಡದ ಆಸಾನ್ ಕನ್ಸರ್ವೇಶನ್ ರಿಸರ್ವ್, ಇವಾಗ ಕಬರ್ತಾಲ್ ಕೇಳ್ತಾರೆ ಸರ್. ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಅಟ್ ಪ್ರೆಸೆಂಟ್ ಈಗ 39 ಇದೆ. ಈಗ 39ನೇದು ಯಾವುದು ಅಂತ ಗೊತ್ತಾಯ್ತು ನಮಗೆ, ಕಬರ್ತಾಲ್ ವೆಟ್ಲ್ಯಾಂಡ್. 38ನೇದು ಆಸಾನ್ ಅಂತ ಗೊತ್ತಾಯ್ತು. ಅದೇ ರೀತಿ ಮಿಕ್ಕಿದ್ದು 37 ಲಿಸ್ಟ್ ನಾನು ಕೊಟ್ಟಿದ್ದೀನಿ ನಿಮಗೆ, ನೋಡ್ಕೋಬಹುದು. ಡೋಂಟ್ ವರಿ, ಪಿ ಡಿ ಎಫ್ ಸಿಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ, ಪಿ ಡಿ ಎಫ್ ಸಿಗುತ್ತೆ. ಯು ಕ್ಯಾನ್ ಜಾಯಿನ್ ದೇರ್ ಆ್ಯಂಡ್ ಡೌನ್ಲೋಡ್ ಇಟ್. ಓಕೆ, ಎಸ್. ನೆಕ್ಸ್ಟ್ ಬಂದ್ರೆ ಬರೋಣ, ನೆಕ್ಸ್ಟ್ ಬರೋಣ.
ಸೊ ನಾನು ವೆಟ್ಲ್ಯಾಂಡ್ ರಾಮ್ಸರ್ ಸೈಟ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಇವಾಗ, ಯಾಕಂದ್ರೆ ಅದು ಸೈನ್ಸ್ ನಿಮಗೆ ಪರಿಸರ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಅದು ರಾಮ್ಸರ್ ಸೈಟ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೊಟ್ಟರೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ. ನಮಸ್ಕಾರ ಪ್ರೇಮ್ ಅವರ, ವೆಲ್ಕಮ್. ಎಸ್ ಪದ್ಮ, ಎಸ್ ಪದ್ಮ, ಯು ಆರ್ ಸೆಟ್ ಫಸ್ಟ್, ವೆರಿ ಗುಡ್. ಬನ್ನಿ ಈ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಸಂಸ್ಥೆ ಅಂತಾರಾಜ್ಯ ವಲಸೆ ನೀತಿ ಸೂಚ್ಯಾಂಕವನ್ನು ದ ಇಂಟರ್ ಸ್ಟೇಟ್ ಮೈಗ್ರೆಂಟ್ ಪಾಲಿಸಿ ಇಂಡೆಕ್ಸ್ ನ ಬಿಡುಗಡೆ ಮಾಡಿದೆ? ಈಗ ಭಾರತ ವಲಸೆ ಇಂಡಿಯಾ ಮೈಗ್ರೇಷನ್ ನೋವು ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ನೀತಿಯ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಯಾವುದು ಯಾವ ಆನ್ಸರ್ ಮಾಡಿ? ದ ಇಂಟರ್ ಸ್ಟೇಟ್ ಮೈಗ್ರೆಂಟ್ ಪಾಲಿಸಿ ಇಂಡೆಕ್ಸ್ ಅಂತಾರಾಜ್ಯ ವಲಸೆ ನೀತಿ ಸೂಚ್ಯಾಂಕನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆನ್ಸರ್ ಮಾಡಿ. ಲೇಬರ್ ಆರ್ಗನೈಸೇಷನ್, ಓಕೆ. ವಸತಿ ನಗರ, ಓಕೆ. ಯಾರೋ ಒಬ್ರು ಎ ಬೇರೆ ಹಾಕಿದ್ದೀರಾ, ಎ ಪಕ್ಕಾ ಅಂತ ಹಾಕಿದ್ದೀರಾ. ಡಿ ಇಟ್ಸ್ ಎ. ಸಿಂಚೋ, ಸಿಂಚೋ ಅವ್ರು ಎ ಹಾಕಿದ್ದೀರಾ, ಪದ್ಮಾ ಅವ್ರು ಎ ಹಾಕಿದ್ದೀರಾ, ಹರ್ಷಿತಾ ಎ ಹಾಕ್ತಾ ಇದ್ದೀರಾ. ಎಸ್ ಎಸ್, ವೆರಿ ಗುಡ್, ದ ರೈಟ್. ಎಸ್, ದ ರೈಟ್ ಆನ್ಸರ್ ಇಂಡಿಯಾ ಮೈಗ್ರೇಷನ್ ನೌ. ಎ ಇಸ್ ರೈಟ್ ಆನ್ಸರ್. ಸರ್, ಇದು ಯಾಕೆ ಅಂದ್ರೆ ನೋಡಿ, ಇಂಥದ್ದೆಲ್ಲ ಇಂಡೆಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ನೀವು ಕೆ ಎಸ್ ಮೇನ್ಸ್ ಬರೀತಾ ಇದ್ರೆ ತುಂಬಾ ಇಂಪಾರ್ಟೆಂಟ್. ನಾವು ತಗೊಳ್ತಕ್ಕಂಥ ಕ್ವಶನ್ನು ಮತ್ತು ಎಕ್ಸ್ಪ್ಲನೇಷನ್ ತುಂಬಾ ಇಂಪಾರ್ಟೆಂಟ್ ಕೆ ಎಸ್ ಮೇನ್ಸ್ ಬರೀತಾ ಇದ್ರೆ, ಓಕೆ. ಸರ್, ಇದು ಏನಂದ್ರೆ, ಈ COVID-19 ಇಂದ ನಿಮ್ಗೆ ಗೊತ್ತಿದೆ, ಕೆಲಸಗಾರರು ಬಿಟ್ಟು ಅವರವರ ಒಂದು ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ, ಅವರವರ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಸೊ ಈ ರಾಜ್ಯಗಳಿಗೆ ವಲಸೆ ಹೋಗಿರ್ತಕ್ಕಂಥವ್ರನ್ನ ಮೇಂಟೈನ್ ಮಾಡ್ಬೇಕು ಸರ್, ಮೇಂಟೈನ್ ಮಾಡಬೇಕು. ಹೆಂಗ್ ಮೇಂಟೈನ್ ಮಾಡ್ತೀರಾ? ದೇರ್ ಆರ್ ಟೋಟಲ್ 8 ಇಂಡಿಕೇಟರ್ಸ್ ಇದೆ, 8 ನಿಮಗೆ ಏರಿಯಾಸ್ ಇದೆ, ಪ್ರೈಮ್ ಏರಿಯಾಸ್. ಲೇಬರ್ ಮಾರ್ಕೆಟ್, ಎಜುಕೇಷನ್ನು, ಅವ್ರಿಗೆ ರೈಟ್ಸು, ಸೋಷಿಯಲ್ ಬೆನಿಫಿಟ್ಸು, ಪೊಲಿಟಿಕಲ್ ಇನ್ಕ್ಲೂಷನ್, ಹೌಸಿಂಗು, ಇವೆಲ್ಲ ಕೊಡಬೇಕು. ಇದನ್ನ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕೇಳ್ತಾನೆ ಎಕ್ಸಾಮಲ್ಲಿ, ವಿಚ್ ಸ್ಟೇಟ್ ಆಸ್ ಏನೋ ಹೈಯೆಸ್ಟ್ ರ್ಯಾಂಕ್ ಇನ್ ಇಂಪ್ಯಾಕ್ಟ್ಸ್ ಇಂಡೆಕ್ಸ್ ಅಂತ ಕೇಳ್ತಾನೆ. ಹೈಯೆಸ್ಟ್ ರ್ಯಾಂಕು ಇಂಪ್ಯಾಕ್ಟ್ಸ್ ಇಂಡೆಕ್ಸ್ ಅಲ್ಲಿ ಯಾವುದು ಅಂತ ಕೇಳ್ತಾನೆ ಸರ್. ಕೇರಳ ಹೈಯೆಸ್ಟ್, ಗೋವಾ, ರಾಜಸ್ಥಾನ, ಆಂಧ್ರ ಪ್ರದೇಶ ಹ್ಯಾವ್ ಬಿನ್ ಮೋಸ್ಟ್ ಸಕ್ಸಸ್ಫುಲ್ ಇಂಟಿಗ್ರೇಟಿಂಗ್ ಮೈಗ್ರೇಟ್ ವರ್ಕರ್ಸ್. ಓಕೆ, ಇಲ್ಲೇ ನೋಡಿ, ಇಲ್ಲೇ ನೋಡಿ, ಕೇರಳ ನಿಮ್ಗೆ 57 ಇದೆ, ಗೋವಾ 51 ಇದೆ, ರಾಜಸ್ಥಾನ 51 ಇದೆ. ಅಂದ್ರೆ ಇಲ್ಲಿ ಏನು, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಮೈಗ್ರೇಷನ್ ಆಗ್ತಕ್ಕಂಥ ಲೇಬರ್, ನಿಮ್ಗೆ ಯೂಶ್ವಲಿ ಲೇಬರ್ ಜಾಸ್ತಿ ಎಲ್ಲಿಂದ ಬರ್ತಾರೆ ಸರ್? ಮಧ್ಯಪ್ರದೇಶ, ಒಡಿಸ್ಸಾ, ಬಿಹಾರ, ಯು ಪಿ, ಇಲ್ಲಿಂದ ಬರ್ತಾರೆ. ಆದ್ರೆ ಈ ರಾಜ್ಯಗಳೇ ಕಳಪೆ ಪ್ರದರ್ಶನ ತೋರಿಸ್ತಾ ಇದೆ. ಅವ್ರು ವಾಪಸ್ ಲೇಬರ್ ಅಲ್ಲಿಗೆ ಹೋಗ್ತಾ ಇದ್ರು ಕೂಡ ಕಾರ್ಮಿಕರು ಅವ್ರನ್ನ ಏನು ಕೇರ್ ಮಾಡ್ಬೇಕು ಅದು ಮಾಡ್ತಾ ಇಲ್ಲ. ಬಟ್ ಬೇರೆ ರಾಜ್ಯಗಳಿದೆಯಲ್ಲ, ಆ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಕೇರಳ, ಗೋವಾ, ರಾಜಸ್ಥಾನ ಅಲ್ವಾ, ಇದ್ ರ್ಯಾಂಕ್ ನೋಡಿ 57 ಇದೆ 57 ಇದೆ 51 ಇದೆ. ಸೊ ದೇ ಆರ್ ಶೋಯಿಂಗ್ ಮೋರ್ ಇಂಟ್ರೆಸ್ಟ್. ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾವುದು ಮೊದಲನೇ ರಾಜ್ಯ ಅಂತ. ಮೈಗ್ರೇಷನ್ ಅಂದ ತಕ್ಷಣ ನೀವು ಯೋಚನೆ ಮಾಡ್ತೀರಿ, ಮೈಗ್ರೇಷನ್ ಅಂದ್ರೆ ಓಕೆ ಮಧ್ಯಪ್ರದೇಶನೋ, ಬಿಹಾರನೋ, ಒರಿಸ್ಸಾನೋ ಅಲ್ವಾ, ಯು ಪಿನೋ ಅಂತ ಯೋಚನೆ ಮಾಡ್ತಾರೆ. ಬಟ್ ರಾಂಗ್. ಮೈಗ್ರೇಷನ್ ಆಗೋದು ಇಲ್ಲಿ ಕೇರ್ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು, ನಮ್ಮ ಕೇರಳ ಮತ್ತೆ ಗೋವಾ, ರಾಜಸ್ಥಾನ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಡಿ. ಆಪರೇಷನ್ ಗ್ರೀನ್ಸ್, ಇಲ್ಲಿ ನೋಡಿ, ಇದನ್ನ ನಾನು ನಿಮ್ಗೆ ಹೇಳಿದೆ, ಮುಂಬೈ ಬೇಸ್ಡ್, ಓಕೆ, ಮುಂಬೈ ಬೇಸ್ಡ್ ನಾನ್ ಪ್ರಾಫಿಟ್ ಇಂಡಿಯಾ ಮೈಗ್ರೇಷನ್ ನೋವು ಅಂತಕ್ಕಂಥದ್ದು ಮಾಡೋದು. ಇದು ಇದು ಇದೆಯಲ್ಲ, ಇಂಪ್ಯಾಕ್ಟ್ಸ್ ಇದೆಯಲ್ಲ, ಇಟ್ ಈಸ್ ಪ್ಯಾರಲಲ್ ಟು ಇಂಟರ್ ಸ್ಟೇಟ್ ಮೈಗ್ರೇಷನ್ ಪಾಲಿಸಿ ಇದೆಯಲ್ಲ, ಪ್ಯಾರಲಲ್ ಟು ಇಂಟರ್ನ್ಯಾಷನಲ್ ಮೈಗ್ರೇಷ್ ಪಾಲಿಸಿ ಇಂಡೆಕ್ಸ್ ಅಂತ ಒಂದು ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ನಮ್ಮ ಭಾರತದಲ್ಲೇ ಮಾಡ್ತಾ ಇದ್ದೀವಿ. ಆದರೆ ಇಂಟರ್ನ್ಯಾಷನಲ್ ಮೈಗ್ರೆಂಟ್ ಇಂಟಿಗ್ರೇಷನ್ ಪಾಲಿಸಿ ಇಂಡೆಕ್ಸ್ನ ತರ್ತಕ್ಕಂಥದ್ದು ಯಾವುದು ಅಂದರೆ, ನಮ್ಮ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ಯುರೋಪಿಯನ್ ಬೇಸ್ಡ್ ಬಾರ್ಸಿಲೋನಾ ಸೆಂಟರ್ ಅಂತಿದೆ, ಮೈಗ್ರೇಷನ್ ಪಾಲಿಸಿ ಗ್ರೂಪ್ ಅಂತಿದೆ, ಅದು ತರ್ತಕ್ಕಂಥದ್ದು ಇಂಟರ್ನ್ಯಾಷನಲ್. ಆದರೆ ನಮ್ಮ ಇಂಟರ್ ಸ್ಟೇಟ್ ಇಂಡಿಯಾ ತರ್ತಕ್ಕಂಥದ್ದು ಯಾವುದು ಅಂದರೆ, ಇಂಡಿಯಾ ಮೈಗ್ರೇಷನ್ ನೋವು ಅಂತಕ್ಕಂಥ ಒಂದು ಸಂಸ್ಥೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಬನ್ನಿ. ಆಪರೇಷನ್ ಗ್ರೀನ್ಸ್ ಟಾಪ್ ಟು ಟೋಟಲ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಣ್ಣು ಮತ್ತು ತರಕಾರಿಗಳ ಬೆಳೆಗಾರರನ್ನು ಲಾಕ್ಡೌನ್ ಕಾರಣದಿಂದಾಗಿ ತೊಂದರೆಯಿಂದ ಮಾರಾಟ ಮಾಡುವುದನ್ನು
ರಕ್ಷಿಸುವುದು ಮತ್ತು ಕಟಾವು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ. ನೆಕ್ಸ್ಟ್, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಸಾರಿಗೆ ಸಬ್ಸಿಡಿ ನೀಡುತ್ತದೆ ಮತ್ತು ಅರ್ಹ ಬೆಳೆಗಳಿಗೆ ಶೇಖರಣಾ ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಹಾಯ್ ಪುಷ್ಪ ಅವರೇ, ಹಾಯ್, ವೆಲ್ಕಮ್. ಯಾವುದು ಕರೆಕ್ಟ್ ಆನ್ಸರ್? ಟಾಪ್ ಟು ಟೋಟಲ್. ನಾ ಹೇಳ್ತೇನೆ ವಾಟ್ ಇಸ್ ಆಪರೇಷನ್ ಗ್ರೀನ್ಸ್ ಅಂದ್ರೆ ಏನು, ಟಾಪ್ ಅಂದ್ರೆ ಏನು, ಟೋಟಲ್ ಯಾಕೆ, ಈಗ ಟೋಟಲ್ ಯಾಕಾಯ್ತು ಟಾಪ್, ಎಲ್ಲ ಹೇಳ್ತೀನಿ. ಆನ್ಸರ್ ಮಾಡಿ. ಸಿಂಪಲ್, ಇದು ಸಿಂಪಲ್ ಕ್ವಶನ್ ಇದು. ವೆರಿ ಗುಡ್, ಸಿ ಇಸ್ ದ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್. ಎಸ್, ವೆರಿ ಗುಡ್ ಸರ್. ಟಾಪ್ ಅಂದ್ರೆ ಏನು, ಟಾಪ್ ಫುಲ್ ಫಾರ್ಮ್ ಅಂದ್ರೇನು, ಟಾಪ್ ಟಾಪ್ ಫುಲ್ ಫಾರ್ಮ್ ಅಂದ್ರೇನು, ಟಾಪ್ ಫುಲ್ ಫಾರ್ಮ್ ಏನು, ಟಾಪ್ ಇಂದ ಈ ಟೋಟಲ್ಗೆ ಏನಕ್ಕೋಯ್ತು, ಟೋಟಲ್ಗೆ ಏನಕ್ಕೋಯ್ತು, ಟಾಪ್ ಫುಲ್ ಫಾರ್ಮ್. ಎರಡು ಕರೆಕ್ಟ್, ಇಲ್ಲಿ ಎರಡು ಆಪ್ಷನ್ ಇಸ್ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್. ಟಾಪ್ ಫುಲ್ ಫಾರ್ಮ್ ಏನು, ಟೊಮ್ಯಾಟೋ, ಟೊಮ್ಯಾಟೋ, ಆನಿಯನ್, ಪೊಟ್ಯಾಟೋ. ಸರ್, ಟೊಮ್ಯಾಟೋ, ಆನಿಯನ್, ಪೊಟ್ಯಾಟೋ, ಟಾಪ್ ಫುಲ್ ಫಾರ್ಮ್ ಟೊಮ್ಯಾಟೋ, ಆನಿಯನ್, ಪೊಟ್ಯಾಟೋ. ಓಕೆ, ಸೊ ಆಪರೇಷನ್ ಗ್ರೀನ್ಸ್ ಮೊದಲು ನಾವೇನು ತಂದಿದ್ವಿ ಅದರಲ್ಲಿ ಟಾಪ್ ಬೆಳೆಗಳು ಮಾತ್ರ ಇತ್ತು. ಓಕೆ, ಆಪರೇಷನ್ ಗ್ರೀನ್ಸ್ ಅಂದ್ರೆ ಏನಿಲ್ಲ, ಬೆಳೆಗಳು. ಈಗ ನೋಡಿ, ಈಗ ಇದ್ದಕ್ಕಿದ್ದಂಗೆ ಆನಿಯನ್ ಪ್ರೈಸ್ ರೈಸ್ ಆಗುತ್ತೆ, ಪೊಟ್ಯಾಟೊ ಪ್ರೈಸ್ ರೈಸ್ ಆಗುತ್ತೆ. ಈಗಲೇ ಎರಡು ಒಂದು ತಿಂಗಳು ಮುಂಚೆ ರೈಸ್ ಆಗಿತ್ತು. ಸೊ ಹೀಗಾಗಬಾರ್ದು. ಇದು ನಮ್ಮ ದಿನ ಬಳಕೆಯ ವಸ್ತುಗಳು, ಇದು ಆಗಬಾರ್ದು. ಇದಾಗಬಾರ್ದು ಅಂದರೆ ಏನು ಮಾಡಬೇಕು, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಒಂದು ಎಲ್ಲಿ ಜಾಸ್ತಿ ಉತ್ಪಾದನೆ ಆಗುತ್ತೆ ಅಲ್ಲಿಂದ ಎಲ್ಲಿ ನಮಗೆ ಡಿಫಿಷಿಯನ್ಸಿ ಇದೆ ಅಲ್ಲಿಗೆ ತಾಗಿಸಬೇಕು, ಮತ್ತು ಸಂಸ್ಕರಣೆ ಮಾಡಿಡಬೇಕು, ಎಸ್ಪೆಷಲಿ ಈ ಡೈಲಿ ಯೂಸೇಜ್ ಆಗ್ತಕ್ಕಂಥದ್ದನ್ನ. ಸೊ ಈ ಆಪರೇಷನ್ ಗ್ರೀನ್ಸ್ ಅಡಿಲಿ ಇದನ್ನು ಮಾಡಿದ್ವಿ. ಆದರೆ ಬಿಕಾಸ್ ಆಫ್ ಕೋವಿಡಿಂದ ಏನಾಗಿದೆ, ಈಗ ಏನಾಗಿದೆ, ಆಹಾರ ಪದಾರ್ಥಗಳಿಗೆ ಸಾಗಾಣಿಕೆಗೆ ನಮಗೆ ಏನು ಲಾಕ್ಡೌನ್ ಪರಿಸ್ಥಿತಿಯಿಂದ ಸಿಗಲಿಲ್ಲ, ಮಾರಾಟ ಮಾಡೋಕ್ಕೆ ಸಿಗಲಿಲ್ಲ. ಮತ್ತು ಇವೆಲ್ಲ ಪೆರಿಷಬಲ್ ಐಟಮ್ಸ್ ಅಲ್ವಾ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಪೆರಿಷಬಲ್ ಐಟಮ್ಸ್, ಬೇಗ ಕೊಳ್ತೋಗ್ತವೆ ಅಲ್ವಾ, ಬೇಗ ಕೊಳ್ತೋಗ್ತವೆ. ಸೊ ಹೀಗಾಗಿ ಏನು ಮಾಡ್ತಾ ಇದ್ದೀವಿ, ಈಗ ಈ ಟಾಪ್ ಅಂತಕ್ಕಂಥದ್ದು ಆಪರೇಷನ್ ಗ್ರೀನ್ ಸಡಿಲ್ ಮಾಡಿದ್ವಲ್ಲ, ಈಗ ನಾವು ಟೋಟಲ್ ಮಾಡ್ತಾ ಇದ್ದೀವಿ. ಸರ್, ಟೋಟಲ್ ಅಂದ್ರೆ ಏನು? ಸರ್, ಟೋಟಲ್ ಅಂದ್ರೆ ಇಲ್ಲಿ ಟು ಆಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಮೊದಲು ಬರೀ ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೊ ಇತ್ತು, ಇವಾಗ ಆಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅಂಡರ್ ಆತ್ಮ ನಿರ್ಭರ್ ಭಾರತ ಅಭಿಯಾನ್ ಫಾರ್ ಅ ಪೀರಿಯಡ್ ಆಫ್ 6 months ಮಾತ್ರ. 6 months ಅಟ್ ಪ್ರೆಸೆಂಟ್, ಫಾರ್ ಎ ಪೀರಿಯಡ್ ಆಫ್ 6 months. ಆಮೇಲೆ ಈ ಎಲ್ಲ ಫ್ರೂಟ್ಸ್ ವೆಜಿಟೇಬಲ್ ತೆಗೆದ್ಬಿಟ್ಟು ಬರೀ ಈ ಮೂರು ಮಾತ್ರ ತಗೋತೀವಿ ಟಾಪಲ್ಲಿ. ಓಕೆ, ಏನು ಮಾಡ್ತೀವಿ ಇಲ್ಲಿ ಅಂದರೆ, ನಿಮ್ಗೆ 50% ಅಷ್ಟು ಕಾಸ್ಟ್ ನಿಮಗೆ ಕನ್ಸೆಷನ್ ಕೊಡ್ತೀವಿ ಸರ್. ಅಂಡರ್ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಡಿಯಲ್ಲಿ. ಓಕೆ, ಆಹಾರ ಸಂಸ್ಕರಣ ಸಚಿವಾಲಯ ಇದೆಯಲ್ಲ ಅದರಡಿಯಲ್ಲಿ. ಯಾವುದಕ್ಕೆ ಕೊಡ್ತೀವಿ ಅಂದರೆ, ಈಗ ಏನಾದರೂ ನಿಮಗೆ ಈ ಕೋವಿಡಿಂದ ಏನಾಗಿತ್ತು, ಬಂದಾಗಿತ್ತು, ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಎಲಿಜಿಬಿಲಿಟಿ ಇದ್ದರೆ, ನಿಮ್ಮ ಹತ್ರ ಸರ್ಪ್ಲಸ್ ಇದ್ದರೆ, ಟ್ರಾನ್ಸ್ಪೋರ್ಟೇಷನ್ಗೆ ಏನು ಖರ್ಚಾಗುತ್ತೆ ಅದರಲ್ಲಿ ನಿಮಗೆ 50% ನಿಮಗೆ ಕಾಸ್ಟ್ ರಿಡಕ್ಷನ್ ಮಾಡಿಕೊಡ್ತೀವಿ. ಮತ್ತು ಸ್ಟೋರೇಜು, ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಸ್ಟೋರೇಜ್ ಮಾಡ್ಕೋಬೇಕಲ್ಲ, ಆ ಸ್ಟೋರೇಜ್ಗೆ ಏನು ನಿಮಗೆ ಖರ್ಚಾಗುತ್ತೆ ಅದಕ್ಕೂ ಕೂಡ 50% ಅಷ್ಟು ಸಬ್ಸಿಡಿ ಕೊಡ್ತೀವಿ ನಿಮಗೆ ಅಂಡರ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟ್ರಿ ಅಡಿಯಲ್ಲಿ. ಸೊ ಇವಾಗ ಏನಾಗ್ತದೆ ಅಂದರೆ, ಈ ಟಾಪ್ ಟೊಮೆಟೊ, ಆನಿಯನ್, ಪೊಟ್ಯಾಟೊನ ಈಗ ಎಲ್ಲ ಒಂದು ವೆಜಿಟೇಬಲ್ ಮತ್ತು ಫ್ರೂಟ್ಸ್ಗೆ ಅಪ್ ಟು 6 months ತನಕ ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ. ಸರ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೇಳ್ತಾನೆ, ಎಷ್ಟು ತಿಂಗಳ ಕಾಲ ಕೇಳ್ಬೋದು, ಯಾವ ಸಚಿವಾಲಯ ಕೇಳ್ಬೋದು, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ, ಓಕೆ ಕೇಳ್ಬೋದು. ಸೊ ಈ ಅಡಿಲಿ ಏನು ಕೊಡ್ತಾ ಇದ್ದೀವಿ ಅಂತ ಕೇಳ್ಬೋದು, 50% ಸಬ್ಸಿಡಿ ಕೊಡ್ತಾ ಇದ್ದೀವಿ. ಯಾವುದಕ್ಕೆ? ಸ್ಟೋರೇಜ್ ಮಾಡೋಕ್ಕೋಸ್ಕರ, ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೋಸ್ಕರ. ಸರ್, ತುಂಬ ಇಂಪಾರ್ಟೆಂಟ್ ಇದು. ಹೌದು, ಶಿ ಇಸ್ ರಿಸೈನ್ಡ್. ಹೌದು, ಈಗ ಅದು ಹೆಚ್ಚುವರಿಯಾಗಿ ಎಸ್ ಕಿಸಾನ್, ನೋಡಿ ಇದೆಲ್ಲ ಇನ್ಕ್ಲೂಡ್ ಕಿಸಾನ್ ರೈಲ್. ಹೌದು, ಕಿಸಾನ್ ರೈಲ್ಗೂ ನಾನು ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ವೀಕೆಂಡಲ್ಲೇ ಕರೆಂಟ್ ಅಫೇರ್ ಮಾಡಿದ್ದೆ ಅಲ್ವಾ. ಎಸ್, ಕಿಸಾನ್ ರೈಲ್ ಇದೆ ಇವಾಗ ನಮಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗಕ್ಕೆ. ಸೊ ನೋಡಿ, ಅಟ್ ಪ್ರೆಸೆಂಟ್ ಇವೆಲ್ಲ ಇರೋದ್ರಿಂದ ಏನಾಯಿತು, ಆನಿಯನ್ ಪ್ರೈಸ್ ಈಗ ಒಂದು ಮಂತಲ್ಲಿ ಜಾಸ್ತಿ ಆಗ್ತಾ ಇತ್ತು, 80 rupees 100 rupees ಆಗಿತ್ತು, ಈಗ ಅದು 10 bucks ಬಂತು. ಆದರೆ ಹೋದ ವರ್ಷ ಹಂಗಾಗಿರಲಿಲ್ಲ, ಆಲ್ಮೋಸ್ಟ್ 1-2 ತಿಂಗಳ ಕಾಲ ನಿಮಗೆ 100 to 150 ತನಕ ಆನಿಯನ್ ಪ್ರೈಸ್ ಇತ್ತು ಅಲ್ವಾ. ಅಲ್ವಾ
ಓಕೆ ಈ ಕ್ವಶನ್ ಬನ್ನಿ ಈ ಕೆಳಗಿನ ಜೋಡಿಯನ್ನು ಪರಿಗಣಿಸಿ ಕರಿ ಇಶಾದ್ ಅಂತಕ್ಕಂಥದ್ದು ನೀರಿನ ಅಕ್ಕಿ ಗಜಾನಿ ಕಗ್ಗ ಒಂದು ಮಾವಿನ ವೆರೈಟಿ ಬೆಲ್ಲಕ್ಕಿ ಉಪ್ಪು ಸಹಿಷ್ಣ ಭತ್ತ ಇದು ಯಾವುದು ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಓಕೆ ಆನ್ಸರ್ ಮಾಡಿ ಯಾವ ಆನ್ಸರ್ ಮಾಡಿ ಕಿಸಾನ್ ರೈಲ್ ಈಗ ಯಾರು ಅಂತಂದ್ರೆ ಈಗ ನಮ್ಮ ತೋಮರ್ ಅಲ್ವಾ ನರೇಂದ್ರ ಸಿಂಗ್ ತೋಮರ್ ಅಲ್ವಾ ಈಗಿನ ಕೃಷಿ ಸಚಿವರು ಬಿ ಡಿ ಅಂತ ಆಗ್ತಾ ಇದ್ದಾರೆ ಯಾವ ಆನ್ಸರ್ ಮಾಡಿ ಆಲ್ ಆಫ್ ದ ಅಬೋವ್ ಅಂತ ಆಗ್ತಾ ಇದ್ದೀರಾ ಒಬ್ರು ಸಿ ಆಗ್ತಾ ಇದ್ದೀರಾ ಡಿ ಆಗ್ತಾ ಇದ್ರೆ ಬಿ ಆಗ್ತಾ ಇದ್ರೆ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಮ್ಯಾಚ್ ಆಗ್ಬೇಕು ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸರ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ವೆರಿ ಇಂಪಾರ್ಟೆಂಟ್ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿ ಇದೆ ಇದು ಎಸ್ ಎಸ್ ದ ರೈಟ್ ಆನ್ಸರ್ ನನ್ನ ಅಫ್ತಾಯ್ಬು ಯಾವುದೂ ಅಲ್ಲ ಮೇಲಿನ ಯಾವುದೂ ಅಲ್ಲ ತಪ್ಪು ಯಾವುದೂ ಮ್ಯಾಚ್ ಆಗಿಲ್ಲ ಇಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಇಲ್ಲಿ ಎಸ್ ವೆರಿ ಗುಡ್ ಹರ್ಷಿತಾ ಅವರೆ ಕರಿ ಇಶಾದ್ ಇಸ್ ಮ್ಯಾಂಗೋ ಎಸ್ ವೆರಿ ಗುಡ್ ಕರಿ ಇಶಾದ್ ಅಂತಕ್ಕಂಥದ್ದು ಒಂದು ಮಾವಿನ ವೆರೈಟಿ ಇದರಲ್ಲಿ ಎರಡು ವೆರೈಟಿ ಬೆಳ್ಳಕ್ಕಿ ಅಂತಕ್ಕಂಥದ್ದು ಒಂದು ನೀರಿನ ಅಕ್ಕಿ ಗಜಾನನಿ ಕಗ್ಗ ಅಂತಕ್ಕಂಥದ್ದು ಒಂದು ಉಪ್ಪು ಸಹಿಷ್ಣ ಅಂದ್ರೆ ಸಾಲ್ಟ್ ರೆಸಿಸ್ಟೆನ್ಸ್ ಭತ್ತ ಅದು ಎಸ್ ಇಲ್ಲಿ ಬನ್ನಿ ಏನಕ್ಕೆ ನ್ಯೂಸ್ ಅಲ್ಲಿ ಐತೆ ಗೊತ್ತಾ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಇದಕ್ಕೆ ಜಿಐ ಟ್ಯಾಕ್ಸ್ ಸಿಗ್ಬೇಕು ಅಂತ ಕಳಿಸಿದ್ದಾರೆ ಅದಕ್ಕೆ ನ್ಯೂಸ್ ಅಲ್ಲಿ ಇತ್ತು ಮತ್ತೆ ಬೆಳ್ಳಕ್ಕಿ ವಾಟರ್ ಬರ್ಡ್ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ರೆಕಮೆಂಡ್ ಮಾಡ್ತಾರೆ ವೈಲ್ಡ್ ಬೋಟ್ಸ್ ಡಿಕ್ಲೇರ್ ಮಾಡೋಕ್ಕೋಸ್ಕರ ಓಕೆ ಮುಂಡಗಿ ಕೆರೆನ ಸರ್ ಇದೆಲ್ಲಿ ಸಿಗುತ್ತೆ ಅಂದ್ರೆ ನೋಡಿ ಇಶಾದ್ ಮ್ಯಾಂಗೋ ಅಂತಕ್ಕಂಥದ್ದು ಅಂಕೋಲಾ ತಾಲೂಕಲ್ಲಿ ಸಿಗುತ್ತೆ ಓಕೆ ಕರಿ ಇಶಾದ್ ಎ ವೆರೈಟಿ ಆಫ್ ಮ್ಯಾಂಗೋ ಗ್ರೋನ್ ಇನ್ ಅಂಕೋಲಾ ತಾಲೂಕ್ ಆಫ್ ಉತ್ತರ ಕನ್ನಡ ನೀವು ಉತ್ತರ ಕನ್ನಡದವರ ಅಂಕೋಲಾ ತಾಲೂಕ ನೀವು ಇದ್ರಲ್ಲಿ ಎರಡು ವೆರೈಟಿ ಇದೆ ಇದು ಕರ್ನಾಟಕದ ಸರ್ ಎಕ್ಸಾಂಪಲ್ ಕೇಳ್ತಾನೆ ಓಕೆ ಕರಿ ಇಶಾದ್ ವಿಚ್ ಹ್ಯಾಸ್ ಎ ಥಿನ್ ಸ್ಕಿನ್ ಓಕೆ ಒಂದು ಇಶಾದ್ ಮ್ಯಾಂಗೋ ಅಂತಕ್ಕಂಥದ್ದು ಒಂದು ಅದರಲ್ಲಿ ಟೂ ವೆರೈಟೀಸ್ ಇದೆ ಅದ್ರಲ್ಲಿ ಕರಿ ಇಶಾದ್ ಅಂದ್ರೆ ಥಿನ್ ಸ್ಕಿನ್ ಇದೆ ಮೋರ್ ಪಲ್ಪ್ ಇರುತ್ತೆ ಓಕೆ ಎಸ್ ಕನ್ನಡದಲ್ಲಿ ಬರೀಬೇಕಾಗುತ್ತೆ ಬೆಳ್ಳಕ್ಕಿ ಆಗುತ್ತೆ ಕನ್ನಡದಲ್ಲಿ ಒಂದ್ಸಲ ಟೈಪ್ ಮಾಡ್ಬೇಕಾರೆ ಓಕೆ ಸಾಫ್ಟ್ವೇರ್ ಇರಲ್ಲ ನಾವು ಬೇರೆ ಎಕ್ಸ್ಟರ್ನಲ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಓಕೆ ಸೊ ಇಟ್ ಈಸ್ ಎ ಯೂನಿಕ್ ಇಂಡಿಜಿನಿಯಸ್ ನಮ್ಗೆ ಅಂಕೋಲಾ ತಾಲೂಕಲ್ಲಿ ಸಿಗ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಮತ್ತೆ ಗಜಾನನಿ ಕಗ್ಗ ಅಂತದಿದೆಯಲ್ಲ ಅದು ಒಂದು ಸಾಲ್ಟ್ ರೆಸಿಸ್ಟೆಂಟ್ ಪ್ಯಾಡಿ ವೆರೈಟಿ ಇದು ಕೂಡ ಕುಮಟಾ ತಾಲೂಕಲ್ಲಿ ಬೆಳೀತಾರೆ ಓಕೆ ಕುಮಟಾ ತಾಲೂಕಲ್ಲಿ ಬೆಳೀತಾರೆ ಓಕೆ ಕುಮಟಾದಲ್ಲಿ ಬೆಳೀತಾರೆ ಮತ್ತೆ ರಾಜಮುಡಿ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇದೆ ಇದಕ್ಕೂ ಕೂಡ ಜಿಐ ಟ್ಯಾಗ್ಗೋಸ್ಕರ ರೆಫರ್ ಮಾಡಿದಲ್ಲಿ ಇನ್ನೂ ಸಿಕ್ಕಿಲ್ಲ ರೆಫರ್ ಮಾಡಿದ್ದಾರೆ ಓಕೆ ರಾಜಮುಡಿ ಅಂತಕ್ಕಂಥದ್ದು ರೆಡ್ ರೈಸು ಅನ್ಪಾಲಿಶ್ಡ್ ರೈಸ್ ವೈಟ್ ಮಿಕ್ಸ್ಡ್ ಇರುತ್ತೆ ಇವಾಗ ಸ್ವಲ್ಪ ಈ ರೀತಿ ಇರುತ್ತೆ ಓಕೆ ಓಕೆ ಎಸ್ ಫೈನ್ ನೆಕ್ಸ್ಟ್ ಬನ್ನಿ ಭಾರತದಲ್ಲಿ ಉತ್ಪಾದನಾ ಲಿಂಕ್ಡ್ ಪ್ರೋತ್ಸಾಹ ಯೋಜನೆಯ ವ್ಯಾಪ್ತಿಗೆ ಈ ಕೆಳಗಿನ ಯಾವ ಕ್ಷೇತ್ರಗಳನ್ನು ಸೇರಿಸಲಾಗಿದೆ ಓಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರಿತೀವಿ ಜವಳಿ ಮೊಬೈಲ್ ಫೋನ್ ವೈದ್ಯಕೀಯ ಸಹ ಆಹಾರ ಸಂಸ್ಕರಣೆ ಯಾವ್ದು ಆನ್ಸರ್ ಮಾಡಿ ಇದು ನಾನು ತಗೊಂಡಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ತಗೊಂಡಿದ್ದೀನಿ ಬಟ್ ಈಗಲೂ ಕೂಡ ನ್ಯೂಸ್ ಅಲ್ಲಿ ಇದೆ ಏನಕ್ಕೆ ಅಂತ ಹೇಳ್ತೀನಿ ಇದೆ ಆನ್ಸರ್ ಮಾಡಿ
ಯಾವುದಕ್ಕೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಡ್ತೀವಿ, ಉತ್ಪಾದನಾ ಲಿಂಕ್ಡ್ ಪ್ರೋತ್ಸಾಹ ಧನ ಕೊಡ್ತಾರೆ ಯಾವುದಕ್ಕೆ, ಯಾವ ಇಂಡಸ್ಟ್ರಿಗೆ? ಯಾವ್ದು ಕರೆಕ್ಟ್, 1 and 3 2 and 3 1 3 4 1 2 3 4? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರ್. ಆಲ್ ಆಲ್ ಹಾಕಿದಿರಾ ಮತ್ತೆ ಸಿ ಹಾಕಿದಿರಲ್ಲ, ಡಿ ಹಾಕಿದ್ರ. ವೆರಿ ಗುಡ್ ವೆರಿ ಗುಡ್ ಆಲ್ ಆಫ್ ದ ಅಬೋವ್. ವೆರಿ ಗುಡ್ ವೆರಿ ಗುಡ್. ಅಟ್ ಪ್ರೆಸೆಂಟ್ ಇದಿರೋದು 2 and 3 ಓನ್ಲಿ, ಮೊಬೈಲ್ ಫೋನ್ ಮತ್ತು ವೈದ್ಯಕೀಯ ಸಾಧನ. ಇದಕ್ಕೂ ಕೊಡಬೇಕು ಅಂತ ರೆಫರ್ ಮಾಡಿದ್ದಾರೆ, ಆದರೆ ಇನ್ನು ಕೊಟ್ಟಿಲ್ಲ. ಅಟ್ ಪ್ರೆಸೆಂಟ್ ಇರೋದು ಇದೆರಡಕ್ಕೆ ಮಾತ್ರ. ನೋಡಿ ನೋಡಿ, ಗೌರ್ಮೆಂಟ್ ಏಮ್ ಟು ಎಕ್ಸ್ಪ್ಯಾಂಡ್ ದ ಪ್ರೊಡಕ್ಷನ್ ಲಿಂಕ್ ಸೆನ್ಸಿಟಿವ್ ಟು 10 more ಸೆಕ್ಟರ್ ಸಚ್ ಆಸ್ ಫುಡ್ ಪ್ರೊಸೆಸಿಂಗ್ ಅಂಡ್ ಟೆಕ್ಸ್ಟೈಲ್. ಫುಡ್ ಪ್ರೊಸೆಸಿಂಗ್ ಟೆಕ್ಸ್ಟೈಲ್ಗೆ ಹೇಳ್ತಾ ಇದ್ದಾರೆ, ಜವಳಿ ಮತ್ತು ಆಹಾರ ಸಂಸ್ಕರಣೆಗೆ, ಬಟ್ ಇನ್ನೂ ಮಾಡಿಲ್ಲ. ಅಟ್ ಪ್ರೆಸೆಂಟ್ ಮೊಬೈಲ್ ಆ್ಯಂಡ್ ಅಲೈಡ್ ಇಕ್ವಿಪ್ಮೆಂಟ್ಸ್ ಆಸ್ ವೆಲ್ ಆಸ್ ಫಾರ್ಮಸ್ಯುಟಿಕಲ್ ಇಂಗ್ರೀಡಿಯೆಂಟ್ ಆ್ಯಂಡ್ ಮೆಡಿಕಲ್ ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಮೆಡಿಕಲ್ ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತಲ್ವಾ ಏನ್ ಹೇಳಿದು? ಏನ್ ಹೇಳಿದು? ಒಂದು ರೆಫರೆನ್ಸ್, 2020 ರೆಫರೆನ್ಸ್ ಆಗಿ ಇಟ್ಕೋತೀವಿ. ವರ್ಷ ವರ್ಷ ಏನು ನೀವು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಾ, ಎಷ್ಟು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಾ, ಅಷ್ಟು ಇನ್ಸೆಂಟಿವ್ ಸರ್ಕಾರದಿಂದ ಸಿಗ್ತಾ ಹೋಗುತ್ತೆ. ಓಕೆ ಓಕೆ, ಇದು ಹೇಳಿ. ಇದು ಇದಂತೂ ತುಂಬಾ ಈಸಿ ಕ್ವೆಶನ್, ಇದನ್ನ ಹೇಳಿ. ಓಕೆ, ಕ್ಷುದ್ರ ಗ್ರಹ 16 ಸೈಕೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮಂಗಳ ಮತ್ತು ಗುರು ನಡುವಿನ ಕ್ಷುದ್ರ ಗ್ರಹ ಪಟ್ಟಿಯಲ್ಲಿ ಪರಿಭ್ರಮಿಸುತ್ತದೆ. ಇದು ಲೋಹೀಯ ಕಬ್ಬಿಣ ಮತ್ತು ನಿಕ್ಕಲನ್ನು ಒಳಗೊಂಡಿರುವ ಲೋಹೀಯ ಕ್ಷುದ್ರ ಗ್ರಹ. ಆನ್ಸರ್ ಮಾಡಿ. ತುಂಬಾ ಚೆನ್ನಾಗಿದೆಯಾ ನೋಡಿ, ಹಿಂಗೆ ಒಂಥರ ಮಜಾ ಬರಬೇಕು. ಆಪ್ಷನ್ಸ್ ಸುಮ್ಮನೆ ಒಂದೇ ಲೈನಲ್ಲಿ ಸುಮ್ಮನೆ ಚಿಕ್ಕ ಚಿಕ್ಕದಾಗ ಕೊಟ್ಟರೆ ಪ್ರಯೋಜನ ಬರಲ್ಲ, ಒಂಥರ ನಿಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗಬೇಕು. ಆಪ್ಷನ್ಸ್ ತುಂಬ ದೊಡ್ಡದಾಗಿರಬೇಕು, ಆವಾಗ ನಿಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕು ಮಜಾ ಬರುತ್ತೆ. ಒನ್ ಓನ್ಲಿ, ಟೂ ಓನ್ಲಿ, 1 and 2, 1 and 2 ಅಂತೇನ ಆಗ್ತಾ ಇದ್ದೀರಾ? ಎಸ್ ಎಸ್, ದ ರೈಟ್ ಆನ್ಸರ್, 1 and 2 ಎರಡು ಕೂಡ ಗೊತ್ತಲ್ವಾ? ವಾಟ್ ಇಸ್, ಎರಡು ಕರೆಕ್ಟ್, ಎರಡು ಕರೆಕ್ಟ್, ಸಿ ಇಸ್ ದ ರೈಟ್ ಆನ್ಸರ್. ಸರ್ ಗೊತ್ತಲ್ವಾ 16 ಸೈಕೆ ಅಂದ್ರೆ ಏನು? 16 ಸೈಕೆ ಅಂದ್ರೆ ಏನು ಗೊತ್ತಾ? ನ್ಯೂಸ್ ಅಲ್ಲಿದೆ, ಲಾಸ್ಟ್ 2 weeks ಇಂದ ನ್ಯೂಸ್ ಅಲ್ಲಿದೆ. ಮಜಾ ಅನ್ಕೊಂಡ್ರೆ ಮಜಾ, ಸಜಾ ಅನ್ಕೊಂಡ್ರೆ ಸಜಾ. ಓಕೆ, ಯಾವ್ದು 16 ಸೈಕೆ ಅಂದ್ರೇನು ಸರ್? 16 ಸೈಕೆ ಅಂದ್ರೆ ಒಂದು ಆಸ್ಟ್ರಾಯ್ಡ್, ಇಟ್ ಈಸ್ ಅ ಆಸ್ಟ್ರಾಯ್ಡ್. ಆಸ್ಟ್ರಾಯ್ಡ್ ಆಸ್ಟ್ರಾಯ್ಡ್ ಸರ್, ಮೆಟಲಿಕ್ ಆಸ್ಟ್ರಾಯ್ಡ್, ಇದು ಮೆಟಲ್ ಎಂ ಟೈಪ್ ಆಸ್ಟ್ರಾಯ್ಡ್ ಅಂತ ಕರಿತೀವಿ, ಎಂ ಟೈಪ್ ಮೆಟಲಿಕ್. ನಿಮ್ಗೆ ಗೊತ್ತಲ್ವಾ ಕ್ಷುದ್ರ ಗ್ರಹ ಎಲ್ಲಿ ಬರುತ್ತೆ ಸರ್? ಸರ್ ಕ್ಷುದ್ರ ಗ್ರಹ ಎಲ್ಲಿ ಬರುತ್ತೆ? ನಮ್ಮ ಮಾರ್ಸ್ ಮತ್ತೆ ಜುಪಿಟರ್, ಮಂಗಳ ಮತ್ತು ಗುರುವಾರ ನಡುವಿನ ಇರತಕ್ಕಂಥದ್ದು ಕ್ಷುದ್ರ ಗ್ರಹ ಬೆಲ್ಟ್, ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಓಕೆ, ಯೂಶಲಿ ಆಸ್ಟ್ರಾಯ್ಡ್, ಯೂಶಲಿ ಆಸ್ಟ್ರಾಯ್ಡ್ ನಿಮಗೆ ಆಸ್ಟ್ರಾಯ್ಡ್ ರಾಕಿ, ರಾಕಿ ಅಂದರೆ ಕಲ್ಲು ಮತ್ತು ಧೂಳಿನ ಕಣ ಅಲ್ವಾ, ಐಸ್ ಈ ಥರದಿಂದ ಆಗಿರ್ತಕ್ಕಂಥದ್ದು. ಓಕೆ, ಬಟ್ ಈ ಒಂದು ಸೈಕೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಕಂಪ್ಲೀಟ್ ಮೆಟಲ್. ಹೆಂಗಾಯ್ತು ಸರ್? ಸರ್ ಇದು ವೆರಿ ಇಂಪಾರ್ಟೆಂಟ್. ಏನಾಗಿದೆ ಅಂದ್ರು, ಏನಕ್ಕೆ ಅಂತಂದ್ರೆ, ಇದ್ರ ಕ್ಯಾರೆಕ್ಟರಿಸ್ಟಿಕ್ ಹೆಂಗಿದೆ ಅಂದ್ರೆ, ನಮ್ಮ ಭೂಮಿಯ ಅಂತರಾಳ ಇದೆಯಲ್ಲ, ಅಂತರಾಳ ಏನಿದೆ ನಮ್ಮ ಭೂಮಿಯ ಅಂತರಾಳ, ನಿಫೆ ಅಂತ ಕರಿತೀವಲ್ಲ, ನಿಫೆ ಅಂತ ಕರಿತೀವಿ ಸರ್. ಮೇಲ್ಗಿನ ಪದರ ಎಲ್ಲ ಹೋಗ್ಬಿಟ್ಟಿದೆ, ಈಗ ಅದರ ಕೋರ್ ಮಾತ್ರ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ಹೆಂಗಿದೆ ಅಂದ್ರೆ,
ನಮ್ಮ ಭೂಮಿ ನಮ್ಮ ನಮ್ಮ ಒಂದು ಭೂಮಿಲಿ ಅರ್ಥದಲ್ಲಿ ಇರ್ತಕ್ಕಂಥ ಎಕಾನಮಿ ಏನಿದೆ ಅದರ 3ರಷ್ಟು ಎಕಾನಮಿ ನಮಗೆ ಅಲ್ಲಿಂದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಅಲ್ಲಿ ಅಂತಂದ್ರೆ ಗೋಲ್ಡ್ ಇದೆ, ಸಿಲ್ವರ್ ಇದೆ, ನಿಕ್ಕಲ್ ಇದೆ, ಓಕೆ, ಕಂಪ್ಲೀಟ್ ಮೆಟಲಿಕ್ ಇರ್ತಕ್ಕಂಥದ್ದು ಒಂದು ಕ್ಷುದ್ರ ಗ್ರಹ. ಇದು ಏನಕ್ಕೆ ನ್ಯೂಸ್ ಅಲ್ಲಿದೆ ಅಂದ್ರೆ ಈಗ ನಾಸಾ ಸರ್ ಇದು ಇವಾಗ ಫಸ್ಟ್ ಟೈಮ್ ಕಂಡಿಡ್ದಿಲ್ಲ, 1857-1850s ಅಲ್ಲೇ ಕಂಡಿಡ್ದಿದ್ರು. ಓಕೆ, ನಿಮ್ಗೆ ಸೈಕೆ ಅಂತಕ್ಕಂಥದ್ದು ಒಂದು ಇಟಾಲಿಯನ್ ದೇವತೆಯ ಒಂದು ಏನು ಸೋಲ್ಗೆ ಹೆಸರಿಟ್ಟಕ್ಕಂಥ ಹೆಸರು. ಓಕೆ, ದೇವತೆಯ ಒಂದು ಹೆಸರು ಅದು. ಸೊ ಇಲ್ಲಿ ಏನಕ್ಕೆ ನ್ಯೂಸ್ ಇದೆ ಅಂದ್ರೆ ನಾಸಾ ಮತ್ತೆ ಸ್ಪೇಸ್ ಎಕ್ಸ್ ಸೇರಿ ಒಂದು ಆಗಸ್ಟ್ 22 ಒಂದು ಲಾಂಚ್ ಮಿಷನ್ ಇಟ್ಕೊಂಡಿದ್ದಾರೆ, ಸೈಕೆ ಮಿಷನ್ ಅಂತೇಳಿ. ಇದು 2026 ಹೋಗಿ ತಲುಪುತ್ತೆ, ಮೈನಿಂಗ್ ಮಾಡುತ್ತೆ, ಅಲ್ಲಿ ಏನೇನು ಸಿಗುತ್ತೆ ಅಂತ ತಿಳಿಸುತ್ತೆ. ವೆರಿ ಇಂಪಾರ್ಟೆಂಟ್, ನಿಕ್ಕಲ್ ಇದೆ, ಫೆರಸ್ ಇದೆ, ಓಕೆ, ಗೋಲ್ಡ್ ಇದೆ, ಪ್ಲಾಟಿನಮ್ ಇದೆ, ಐರನ್ ಇದೆ, ಎಲ್ಲ ಇದೆ ಇದರಲ್ಲಿ. ಕಂಪ್ಲೀಟ್ಲಿ ಮೆಟಾಲಿಕ್ ಇದು, ಕಂಪ್ಲೀಟ್ಲಿ ಮೆಟಾಲಿಕ್. ಓಕೆ ಓಕೆ, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಕ್ಯೂಪರ್ ಬೆಲ್ಟ್ ಎಲ್ಲಿ ಸಿಗುತ್ತೆ? ಕ್ಯೂಪರ್ ಬೆಲ್ಟ್ ಈಗ ಆಸ್ಟ್ರಾಯ್ಡ್ ಬೆಲ್ಟ್ ಆಯ್ತು, ಕ್ಯೂಪರ್ ಬೆಲ್ಟ್ ಎಲ್ಲಿ ಕಾಣ ಬರುತ್ತೆ ಹೇಳಿ? ಕ್ಯೂಪರ್ ಬೆಲ್ಟ್ KUIPER, ಕ್ಯೂಪರ್ ಬೆಲ್ಟ್ ಎಲ್ಲಿ ಕಾಣ ಬರುತ್ತೆ ಹೇಳಿ ನೋಡೋಣ. ಕ್ಯೂಪರ್ ಬೆಲ್ಟ್ ಎಲ್ಲಿ ಬರುತ್ತೆ ಸರ್ ಹೇಳಿ, ಎಲ್ಲಿ ಬರುತ್ತೆ ಹೇಳಿ, ಎಲ್ಲಿ ಕಾಣಿಸಿಗುತ್ತೆ ಕ್ಯೂಪರ್ ಬೆಲ್ಟ್? ಆನ್ಸರ್ ಮಾಡಿ. ಆ್ಯಂಡ್ ನಮ್ಗೆ ಆಸ್ಟ್ರಾಯ್ಡ್ ಬೆಲ್ಟ್ ಕ್ಷುದ್ರ ಗ್ರಹ ಬರೋದು ಎಲ್ಲಿ ಅಂತ ಹೇಳಿದೆ, ಕ್ಯೂಪರ್ ಬೆಲ್ಟ್ ಅಲ್ಲಿ ಬರುತ್ತೆ ಹೇಳಿ. ಆನ್ಸರ್ ಮಾಡಿ. ನೋ ಸರ್, ಇದ್ರ ಬಗ್ಗೆ ಎಷ್ಟೊಂದು ಸಲ ಹೇಳಿದ್ದೀನಿ, ಕ್ಯೂಪರ್ ಬೆಲ್ಟ್ ಬರೋದು ನಿಮ್ಗೆ ನೆಪ್ಚ್ಯೂನ್ ಆದ್ಮೇಲೆ, ಪ್ಲೂಟೋ ಆದ್ಮೇಲೆ ಪ್ಲೂಟೋ ಹತ್ರ ಬರುತ್ತಲ್ಲ ಇಲ್ಲಿ ನೋಡಿ, ಕ್ಯೂಪರ್ ಬೆಲ್ಟ್. ದಿಸ್ ಇಸ್ ದ ಕ್ಯೂಪರ್ ಬೆಲ್ಟ್ ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್, ಆಸ್ಟ್ರಾಯ್ಡ್ ಬೆಲ್ಟ್ಗಿಂತ ನಿಮ್ಗೆ 5 ಪಟ್ಟು ಜಾಸ್ತಿ ಇದೆ, 5 ಪಟ್ಟು ಜಾಸ್ತಿ ಇದೆ ಅದರ ಒಂದು ಗಾತ್ರದಲ್ಲಿ, 5 ಪಟ್ಟು ಜಾಸ್ತಿ ಇದೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್ ಬನ್ನಿ. ಈ ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶಗಳು ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ನ ಭಾಗವಾಗಿದೆ? ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್, ಪನ್ನಾ ಬಯೋಸ್ಪಿಯರ್, ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್, ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ಸ್, ಯಾವ್ದು ಆನ್ಸರ್ ಮಾಡಿ? 1 & 2, 2 & 3, 1 & 3 ಮೇಲಿನ ಇಲ್ಲವೋ, ಯಾವ್ದು ಆನ್ಸರ್ ಮಾಡಿ? ಆನ್ಸರ್ ಮಾಡಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ. ನ್ಯೂಸ್ ಅಲ್ಲಿ ಇತ್ತು, ಇದು ಕೂಡ ನ್ಯೂಸ್ ಅಲ್ಲಿ ಇತ್ತು, ಹೇಳ್ತೀನಿ ನ್ಯೂಸ್ ಅಲ್ಲಿ ಏನಕ್ಕಿತ್ತು ಅಂತ ಹೇಳ್ತೀನಿ. DA 1 & 2 ಆಲ್ ಆಫ್ ಎಲ್ಲವೂ. ಓಕೆ 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 ಫೈನ್. ದ ರೈಟ್ ಆನ್ಸರ್ ಈಸ್ ಮೇಲಿನ ಎಲ್ಲವು, D1. ಓಕೆ, ಅಟ್ ಪ್ರೆಸೆಂಟ್ ಯುನೆಸ್ಕೋಸ್ ಬಯೋಸ್ಫಿಯರ್ ಇಂಡಿಯಾದಲ್ಲಿ ಎಷ್ಟಿದೆ ಹೇಳಿ? ಯುನೆಸ್ಕೋ ಇಂದ ಅಪ್ರೂವ್ ಆಗಿರ್ತಕ್ಕಂಥ ಜೀವ ಬಯೋಸ್ಫಿಯರ್ ರಿಸರ್ವ್ ಅಂತ ಗೊತ್ತಲ್ಲ, ಜೀವಗೋಳ ಬಯೋಸ್ಫಿಯರ್ ಅಂತ ಗೊತ್ತಲ್ಲ, ಜೀವಗೋಳ ಸಂರಕ್ಷಿತ ಜೀವಗೋಳ ಪ್ರೊಟೆಕ್ಟೆಡ್ ಎಷ್ಟಿದೆ? ಮೇಲಿನ ಎಲ್ಲವೂ ಕರೆಕ್ಟ್, ಇದೆಲ್ಲ ಯುನೆಸ್ಕೋಸ್ ಬಯೋಸ್ಫಿಯರ್. ಭಾರತದಲ್ಲಿ ಎಷ್ಟು ಬಯೋಸ್ಫಿಯರ್ಸ್ ಇದೆ, ಜೀವಗೋಳ ಇದೆ ಯುನೆಸ್ಕೋ ಇಂದ ಅಪ್ರೂವ್ ಆಗಿರ್ತಕ್ಕಂಥದ್ದು ಎಷ್ಟಿದೆ ಭಾರತದಲ್ಲಿ? ಸಿ, ಬಯೋಮ್ ಇಸ್ ಡಿಫ್ರೆಂಟ್, ಬಯೋಸ್ಪಿಯರ್ ಇಸ್ ಡಿಫ್ರೆಂಟ್, ಅರ್ಥ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟ್ 12 ಇದೆ ಅಟ್ ಪ್ರೆಸೆಂಟ್. ದಿಸ್ ಇಸ್ ಪನ್ನಾ ಬಯೋಸ್ಪಿಯರ್, ಈಗ ರೀಸೆಂಟ್ ಆಗಿ ಮಧ್ಯಪ್ರದೇಶದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಬಯೋಸ್ಪಿಯರ್ ರಿಸರ್ವ್ಸ್ಗೆ, ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಬಯೋಸ್ಪಿಯರ್ ರಿಸರ್ವ್ಗೆ 12 ಇದೆ ಸರ್. 37-38 ನೀವು ಇದನ್ನ ಹೇಳ್ತಾ ಇದ್ದೀರ ಅನ್ಕೋತೀನಿ ನಾನು, ರಾಮ್ಸಾರ್ ಸೈಟ್ ಬೇರೆ. ದಿಸ್ ಇಸ್ ಬಯೋಸ್ಪಿಯರ್, 12 ಇದೆ ಈಗ, ಪನ್ನಾ ಸೇರಿ 12 ಆಗಿದೆ. ನೀಲಗಿರಿ, ಗಲ್ಫ್ ಆಫ್ ಮನ್ನಾ, ಸುಂದರ್ಬನ್, ನಂದಾದೇವಿ, ನಾಕ್ರೆಕ್, ಪಚಮರಿ, ಸಿಮ್ಲಿಪಾಲ್, ಅಚ್ಚನಾ ಕುಮಾರ್, ಅಮರಕಂಟಕ್, ಗ್ರೇಟ್ ನಿಕೋಬಾರ್, ಅಗಸ್ತಾ ಮಲ್ಯ ಮತ್ತೆ ಕಾಂಜನ್ ಜಂಗಾ ಬಯೋಸ್ಪಿಯರ್ ರಿಸರ್ವ್ಸ್.
ಅಂದ್ರೆ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತಾನೆ ಕರಿತೀವಿ. ಓಕೆ, ಯುನೆಸ್ಕೋ ಇಂದ ಅಪ್ರೂವ್ ಆಗಿರ್ತಕ್ಕಂಥದ್ದು, ಯುನೆಸ್ಕೋ ಇಂದ ಅಪ್ರೂವ್ ಆಗಿರ್ತಕ್ಕಂಥದ್ದು. ಯುನೆಸ್ಕೋ ಇಂದ ಅಪ್ರೂವ್ ಆಗದೆ ಭಾರತದಲ್ಲಿ ಇರ್ತಕ್ಕಂಥ ಬಯೋಸ್ಪಿಯರ್ಸ್ ಏನ್ ಗೊತ್ತಾ, 18 ಬಯೋಸ್ಪಿಯರ್ಸ್ ಇದೆ ಭಾರತದಲ್ಲಿ. 18 ಬಯೋಸ್ಪಿಯರ್ ಇದೆ, ಅದರಲ್ಲಿ 12 ಬಯೋಸ್ಪಿಯರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನೆಟ್ವರ್ಕ್ಗೆ ಸೇರ್ಕೊಂಡಿದೆ, ಸೇರಿಸಿದೆ. ಓಕೆ ಓಕೆ, ವೆರಿ ಇಂಪಾರ್ಟೆಂಟ್ ಸರ್. ಸರ್, ಬಯೋಸ್ಪಿಯರ್ ಅಂದ್ರೇನು? ಅದ್ರಲ್ಲಿ ಮೂರ್ ರೀತಿ ಬರುತ್ತೆ. ಏನ್ ಬರುತ್ತೆ? ಕೋರ್ ಏರಿಯಾ, ದಿಸ್ ಇಸ್ ಕಾಲ್ಡ್ ಕೋರ್ ಏರಿಯಾ. ಬಯೋಸ್ಪಿಯರ್ ಅಲ್ಲಿ ಜೀವಗಳಲ್ಲಿ ಕೋರ್ ಏರಿಯಾ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಬಫರ್ ಝೋನ್, ಇದು ಬಫರ್ ಝೋನ್ ಅಂತ ಕರಿತೀವಿ. ಇದು ಹೊರಗಡೆ ಇದೆಯಲ್ಲ, ಇದಕ್ಕೆ ಕಾಲ್ಡ್ ಟ್ರಾನ್ಸಿಷನ್ ಝೋ ಏರಿಯಾ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಕೋರ್ ಏರಿಯಾ, ಬಫರ್ ಟ್ರಾನ್, ನಿಮ್ಗೆ ಗೊತ್ತಿರಬೇಕಿದೆಲ್ಲ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಸಿಂಪಲ್ ಕ್ವಶನ್ಸ್ ಕೇಳ್ಬೋದು. ಕೋರ್ ಏರಿಯಾದಲ್ಲಿ ನಿಮಗೆ ರಿಸರ್ಚ್ ಮಾತ್ರ ಪರ್ಮಿಷನ್ ಇದೆ ಅಷ್ಟೇ, ರಿಸರ್ಚ್ಗೆ ಮಾತ್ರ ಪರ್ಮಿಷನ್ ಇದೆ. ಓಕೆ, ರಿಸರ್ಚ್ಗೆ ಮಾತ್ರ. ಅದರಿಂದ ಹೊರಗಡೆ ಇರತಕ್ಕಂತ ಒಂದು ಏರಿಯಾ ಇದೆಯಲ್ಲ, ಇದು ಏನಂತ ಬಫರ್ ಝೋನ್ ಅಂತ ಕರಿತೀವಿ. ಇಲ್ಲಿ ನೀವು ಏನೇನು ಮಾಡ್ಬೋದು ಬಫರ್ ಝೋನ್ ಅಲ್ಲಿ? ಮನೆ ಜೀವನ ಮಾಡೋದಾಗ್ಲಿ, ಏನ್ ಬೇಕಾದ್ರು ಮಾಡ್ಬೋದು, ಅಂದ್ರೆ ಪರಿಸರನ ಹಾಳು ಮಾಡಬಾರ್ದು. ಅದಕ್ಕಿಂತ ಹೊರಗಡೆ ಇರ್ತಕ್ಕಂಥ ಟ್ರಾನ್ಸಿಷನ್ ಝೋನ್ ಅಂತ ಏನ್ ಕರಿತೀವಿ. ಇಲ್ಲಿ ನೀವು ಎಕನಾಮಿಕ್ ಆಕ್ಟಿವಿಟಿ, ವ್ಯವಸಾಯ, ಏನ್ ಬೇಕಾದ್ರು ಮಾಡ್ಬೋದು. ಮೂರು ಏರಿಯಾ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಬಯೋಸ್ಪಿಯರ್ ಅಲ್ಲಿ, ಜೀವಗೋಳದಲ್ಲಿ ನಾವು ಮೂರು ಏರಿಯಾ ಮಾಡ್ಕೋತೀವಿ, ಕೋರ್ ಏರಿಯಾ, ಬಫರ್ ಏರಿಯಾ, ಟ್ರಾನ್ಸಿಷನ್ ಏರಿಯಾ ಅಂತ. ವೆರಿ ಇಂಪಾರ್ಟೆಂಟ್ ಇದು. ಇಟ್ ಇಸ್ ನಾಟ್ 18+12 ಅಲ್ಲ, 12 ಇರೋದು ಯುನೆಸ್ಕೋ, 18 ಅಲ್ಲಿ 12 ಮಾತ್ರ ಯುನೆಸ್ಕೋ ಆಗಿರತಕ್ಕಂಥದ್ದು, ಯುನೆಸ್ಕೋ ಒಂದು ಅಪ್ರೂವ್ ಪಡೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ. ಇಂಟಿಗ್ರೇಟೆಡ್ ಸರ್ಕಾರ ಆನ್ಲೈನ್ ತರಬೇತಿ, ಐಗೋಟ್, ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅಂತ ಕರಿತೀವಿ. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. COVID-19 ಸಾಂಕ್ರಾಮಿಕವನ್ನು ಸಮರ್ಥವಾಗಿ ನಿರ್ವಹಿಸಲು ಮುಂಚೂಣಿ ಕಾರ್ಮಿಕರ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ತರಬೇತಿ ಘಟಕವಾಗಿದೆ. ಶಿಕ್ಷಣ ಸಚಿವಾಲಯದ ದೀಕ್ಷಾ ವೇದಿಕೆಯಲ್ಲಿ ಹೈಕೋರ್ಟ್ ಮಾಡೆಲ್ ಅನ್ನು ಪ್ರಾರಂಭಿಸಲಾಗಿದೆ. ಯಾವ ಕರೆಕ್ಟ್? ಆನ್ಸರ್ ಮಾಡಿ ಸ್ನೇಹಿತರೆ, ಯಾವ ಕರೆಕ್ಟ್? ಎಸ್, ವೆರಿ ಗುಡ್, ವೆರಿ ಗುಡ್. ಎ ಬಿ ಸಿ, ಎಸ್, ಬೋತ್ ಆರ್ ಕರೆಕ್ಟ್. ವೆರಿ ಗುಡ್ ಸರ್, ಎರಡು ಎರಡು ಕರೆಕ್ಟ್. ಐಗೋಟ್ ಗೊತ್ತಲ್ವಾ, ಐಗೋಟ್ ಇನ್ನೊಂದ್ಸಲ ನ್ಯೂಸ್ ಅಲ್ಲಿ ಇತ್ತು, ಲಾಸ್ಟ್ ವೀಕ್ ಅಲ್ಲಿ ಇಲ್ಲ ಅದ್ರ ಲಾಸ್ಟ್ ವೀಕ್ ಅಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ. ವಾಟ್ ಈಸ್ ಐಗೋಟ್? ಒಂದು ಇದು ಏನು ಅಂದ್ರೆ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್, ದೀಕ್ಷಾ ಅಂತಕ್ಕಂಥ ವೇದಿಕೆಯಲ್ಲಿ ಇದನ್ನ ನಾವು ಮಾಡಿದೀವಿ. ಇದೇನ್ ಮಾಡುತ್ತೆ ಅಂದ್ರೆ, ಈಗ COVID-19 ಏನು ಸೇವೆ ಸಲ್ಲಿಸ್ತಿರ್ತಾರಲ್ವಾ, ವಾರಿಯರ್ಸ್ ಅಂತ ಏನ್ ಕರಿತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಒಂದಷ್ಟು ಮಾಡ್ಯೂಲ್ಸ್ನ ರೆಡಿ ಮಾಡಿಬಿಟ್ಟಿದ್ದಾರೆ. ಯಾವ ಯಾವ ಒಂದು ಈಗ ಏನು ಕ್ಲೀನ್ ಮಾಡೋರಿಂದ ಹಿಡಿದು ಡಾಕ್ಟರ್ಸ್ ತನಕ ಇರೋರು ವಾರಿಯರ್ಸ್, ಸೊ ಯಾವ್ರು ಯಾರು ಏನೇನು ಟ್ರೈನಿಂಗ್ ಬೇಕು, ಹೆಂಗ್ ಮಾಡಬೇಕು, ಏನು ಕಂಪ್ಲೀಟ್ ಡೀಟೇಲು ಆನ್ಲೈನ್ ಮುಖಾಂತರ ಒದಗಿಸ್ಕೊಡ್ತಾ ಇದ್ದಾರೆ. ಓಕೆ, ಮುಂಚಿತವಾಗಿನೇ ಒದಗಿಸ್ಕೊಡ್ತಾ ಇದ್ದಾರೆ. ಇದು ಐಗೋಟ್ ಅಂತ, ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಅಂತ ಕರಿತೀವಿ ಸರ್. ಇದು ಇನ್ನೊಂದ್ಸಲ ನ್ಯೂಸ್ ಅಲ್ಲಿತ್ತು. ಯಾಕೆ ನ್ಯೂಸ್ ಅಲ್ಲಿತ್ತು? ಬರೀ ಕೋವಿಡ್ಗೋಸ್ಕರ ಇಲ್ಲ ಇದು. ಈಗ ಅಟ್ ಪ್ರೆಸೆಂಟ್ ನಾನ್ ನಿಮ್ ತಗೊಂಡಿರೋದು ಕೋವಿಡ್, ಫೈನ್. ಇದು ಬಿಟ್ಟು ಇನ್ನೊಂದಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೋತಾ ಇದಾರೆ. ಯಾವುದಕ್ಕೆ, ಯಾವುದಕ್ಕೆ ಯುಟಿಲೈಸ್ ಮಾಡ್ಕೋತಾ ಇದಾರೆ? ಐಗೋಟ್ ಪ್ಲಾಟ್ಫಾರ್ಮ್ನ ಯಾವ್ದಕ್ಕೆ ಯುಟಿಲೈಸ್ ಮಾಡ್ಕೋತಾ ಇದಾರೆ? ಆನ್ಸರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಸರ್, ಐಗೋಟ್ನ ಯಾವ್ದಕ್ಕೆ ಯುಟಿಲೈಸ್ ಮಾಡ್ಕೋತಾ ಇದಾರೆ? ಆನ್ಸರ್ ಮಾಡಿ, ಆನ್ಲೈನ್ ಟ್ರೈನಿಂಗ್, ದೀಕ್ಷಾ ಪ್ಲಾಟ್ಫಾರ್ಮ್, ಎರಡು ಕರೆಕ್ಟ್. ಇವಾಗ ನ್ಯೂಸ್ ಅಲ್ಲಿ ಹಾಕಿತ್ತು ಅಂದ್ರೆ 56 ಮಾಡ್ಯೂಲ್ಸ್, 196 ವಿಡಿಯೋಸ್, 133 ಟ್ರೈನಿಂಗ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ದಾರೆ. ಸೆಲ್ಫ್ ನೀವೇ ಅದನ್ನ ನೋಡಿ, ಏನು ವಾರಿಯರ್ಸ್ಗಳು ನೋಡಿ, ಅದನ್ನ ಟ್ರೈನಿಂಗ್ ತರ ತಗೋಬಹುದು ಅದನ್ನ. ಓಕೆ, ಏನಕ್ಕೆ ನ್ಯೂಸ್ ಅಲ್ಲಿ ಹೇಳಿ ಸರ್? ಇದು ಐಗೋಟ್ ಏನಕ್ಕೆ, ಇನ್ನೊಂದು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ಮಿಷನ್ ಕರ್ಮಯೋಗಿ, ಕರ್ಮಯೋಗಿ ನಾನು ಹೇಳಿದ್ದೆ ನಾನು ಮಿಷನ್ ಕರ್ಮಯೋಗಿ ಬಗ್ಗೆ ಮಾಡಿದ್ದೆ. ಗೌರ್ಮೆಂಟ್ ಸ್ಕೀಮ್ಸ್ ಏಪ್ರಿಲ್ ಟು ಅಕ್ಟೋಬರ್, ಟೋಟಲ್ 6 ಪಾರ್ಟ್ಸ್ ವಿಡಿಯೋಸ್ ವಿತ್ PDF. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಕಂಪ್ಲೀಟ್ ವಿಡಿಯೋಸ್. 6 ಪಾರ್ಟ್ಸ್ ಮಾಡಿದ್ದೀನಿ ಅಕ್ಟೋಬರ್ ಟು ಏಪ್ರಿಲ್ 2020. ಅದರಲ್ಲಿ ಮಿಷನ್ ಕರ್ಮಯೋಗಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಸರ್. ಕರ್ಮಯೋಗಿ ನಿಮ್ಗೆ ಗೊತ್ತಲ್ಲ, ಸಿವಿಲ್ ಸರ್ವಿಸಸ್ ಗೌರ್ಮೆಂಟ್ ಕೆಲಸಗಾರರಿಗೆ
ಟ್ರೈನಿಂಗ್ ಕೊಡಬೇಕು ಅಂದ್ರೆ ಇದೇನೆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋತಾ ಇದಾರೆ ಐಗೋಟ್ ಇಂಟಿಗ್ರೇಟೆಡ್ ಗೌರ್ಮೆಂಟ್ ಆನ್ಲೈನ್ ಟ್ರೈನಿಂಗ್ ಓಕೆ ವೆರಿ ಇಂಪಾರ್ಟೆಂಟ್ ಭಾರತೀಯ ಪ್ರದೇಶದ ಮೇಲೆ ಹವಾಮಾನ ಬದಲಾವಣೆ ಮೌಲ್ಯಮಾಪನ ವರದಿ ಅಸೆಸ್ಮೆಂಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ದ ಇಂಡಿಯನ್ ರೀಜನ್ ಈ ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಇದು ಯೂಶಲಿ ಇದರದ ರಿಪೋರ್ಟ್ ನಮ್ಗೆ ಅಷ್ಟು ಬೇಕಾಗಲ್ಲ ರಿಪೋರ್ಟ್ ಬೇಕಾಗಲ್ಲ ಬಟ್ ವೆರಿ ಇಂಪಾರ್ಟೆಂಟ್ ಇದು ಯಾವ್ದು ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಯಾವ ಒಂದು ಸಂಸ್ಥೆ ಭಾರತದ ಹವಾಮಾನ ಇಲಾಖೆ ಭಾರತದ ಭೂವೈಜ್ಞಾನಿಕ ಇಲಾಖೆ ಹವಾಮಾನ ಬದಲಾವಣೆ ಕುರಿತು ಅಂತರ್ ಸರ್ಕಾರಿ ಸಮಿತಿ ಭೂವಿಜ್ಞಾನ ಸಚಿವಾಲಯ ಯಾವ್ದು ಆನ್ಸರ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇದು ಎಸ್ ರಿಪೋರ್ಟ್ 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 ನಾನು ಬೇಕಾಗಿರಲ್ಲ ಇದು ಹೇಳ್ತೀನಿ ರಿಪೋರ್ಟ್ ಏನಂತ ಹೇಳ್ತೀನಿ ಬಟ್ ಇದು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಎಸ್ ಎ ಬಿ ಸಿ ಅಂತ ಬರ್ತಾ ಇದೆ ಆನ್ಸರ್ ಕಮಾನ್ ಇನ್ಯಾರು ಆನ್ಸರ್ ಮಾಡ್ತೀರಾ ವೆರಿ ಗುಡ್ ವೆರಿ ಗುಡ್ ಬನ್ನಿ ಬರಲಿ ಕರೆಕ್ಟ್ ಇದೆ ಬರಲಿ 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 ಆನ್ಸರ್ ಬರಲಿ ಎಸ್ ವೆರಿ ಗುಡ್ ಸರ್ ವೆರಿ ಗುಡ್ ದ ರೈಟ್ ಆನ್ಸರ್ ಭೂ ವಿಜ್ಞಾನ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು ಇದು ಏನು ಹೇಳುತ್ತೆ ಅಂದ್ರೆ ಭೂಮಿಯ ಸರ್ಫೇಸ್ ಟೆಂಪರೇಚರ್ ಏನು ಭೂಮಿಯ ನಮ್ಮ ಸಮುದ್ರದ ಆಸುಪಾಸಿನಲ್ಲಿ ಟೆಂಪರೇಚರ್ ಎಷ್ಟಿದೆ ಎಷ್ಟು ವಾರ್ಮಿಂಗ್ ಆಗಿದೆ ಎಷ್ಟು ಹೀಟ್ ಆಗಿದೆ ಏನಾಗಿದೆ ಲಾಸ್ಟ್ 1950 2005 ತನಕ ಏನೇನಾಗಿದೆ ಸೊ ಇದೆಲ್ಲ ರಿಪೋರ್ಟ್ ಕೊಡ್ತದೆ ಈ ರಿಪೋರ್ಟ್ಸ್ ಅಷ್ಟು ನೆಸೆಸಿಟಿ ಇಲ್ಲ ಬಟ್ ಇದು ಕೇಳ್ತಾನೆ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಯಾವ ಒಂದು ಸಚಿವಾಲಯ ಯಾಕೆಂದ್ರೆ ಕನ್ಫ್ಯೂಷನ್ ಆಗ್ತೀರಾ ಓಕೆ ಡಿ ಅರ್ಥ್ ಸೈನ್ಸ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಓಕೆ ಭೂ ವಿಜ್ಞಾನ ಸಚಿವಾಲಯ ಇದು ಯಾವುದು ಅಲ್ಲ ಡಿ ಇಸ್ ದ ರೈಟ್ ಆನ್ಸರ್ ಬನ್ನಿ ಬನ್ನಿ ಬೇಗ ಮುಗಿಸೋಣ ಬನ್ನಿ ಐ ವೋಂಟ್ ಟೇಕ್ ಮಚ್ ಟೈಮ್ ಬೇಗ ಮುಗಿಸೋಣ ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಈ ಕೆಳಗಿನ ಹೇಳಿಕೊಂಡು ಪರಿಗಣಿಸಿ ಇದನ್ನು 2017 ಮೂಲ ವರ್ಷವಾಗಿ ಇಟ್ಕೊಂಡು 2024 ವೇಳೆಗೆ ನಾವು ಏನ್ ಮಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಟರ್ ಪಿ ಎಂ ಪಾರ್ಟಿಕ್ಯುಲರ್ನ 20% ಇಂದ 30% ರಷ್ಟು ಕಡಿಮೆ ಮಾಡಬೇಕು ಅಂತ ಗುರಿ ಹೊಂದಿದ್ದೀವಿ ಪ್ರೋಗ್ರಾಂ ನಿರ್ದಿಷ್ಟವಾಗಿ ಗಾಳಿಯ ಗುಣಮಟ್ಟದ ದತ್ತಾಂಶವನ್ನು ಆಧರಿಸಿ ಗುರುತಿಸಲಾಗದ ನಗರಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಯಾವ್ದು ಕರೆಕ್ಟ್ ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಸ್ ದಿಸ್ ಟೈಮ್ ಆಲ್ ಆರ್ ಕರೆಕ್ಟ್ ದಿಸ್ ಟೈಮ್ ಆಲ್ ಆರ್ ಕರೆಕ್ಟ್ ವೆರಿ ಗುಡ್ 1/2 ಕರೆಕ್ಟ್ ಸರ್ ನಾನು ಈ ಕ್ವಶನ್ ಯಾಕೆ ಡೀಟೇಲ್ ಆಗಿ ತಗೋತಾ ಇದ್ದೀನಿ ಗೊತ್ತಾ ಸಿಂಪಲ್ ಆಗಿ ನಿಮ್ಗೆ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಬಟ್ ನಾನು ಡಿಫಿಕಲ್ಟಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಎಲ್ಲ ಅರ್ಥ ಆಗ್ಬೇಕು ಅಂತ ಯಾವುದೇ ಪಾಯಿಂಟ್ ಮಿಸ್ ಆಗಬಾರ್ದು ಅಂತ ಎಕ್ಸಾಮ್ ಏನ್ ಕೇಳ್ತಾ ಗೊತ್ತಾ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಇದೆಯಲ್ಲ ಅದರ ಮೂಲ ವರ್ಷ ಯಾವುದು ಅಂತ ಕೇಳ್ಬಿಡ್ತಾನೆ ಸುಮ್ಮನೆ ಮೂಲ ವರ್ಷ ಯಾವುದು ಅಂತ ಕೇಳ್ತಾನೆ 2017 ಅಂದ್ರೆ 2017 ಮೂಲ ವರ್ಷವಾಗಿ ಬೇಸಿಕ್ ಇಯರ್ ಆಗಿ ಇಟ್ಕೊಂಡು ಇಲ್ಲಿಗೆಕ್ಕಿಂತ ನಾವು ಏನಿದೆ ಅದನ್ನ ಕಮ್ಮಿ ಮಾಡ್ತಾ ಹೋಗ್ಬೇಕು ಎನ್ನ ನಮ್ಮ ಒಂದು ವಾಯುಮಾಲಿನ್ಯ ಕಮ್ಮಿ ಮಾಡ್ತಾ ಹೋಗ್ಬೇಕು ಎಷ್ಟು ಒಳಗೆ ಟಾರ್ಗೆಟ್ ಇಟ್ಕೊಂಡಿರೋದು 2024 ಒಳಗೆ ಟಾರ್ಗೆಟ್ ಇಟ್ಕೊಂಡಿರೋದು ಸೊ ಎಷ್ಟು ಕಮ್ಮಿ ಮಾಡಬೇಕು ನಿಮ್ಗೆ ಗೊತ್ತಲ್ಲ ಪಿ ಎಂ ಪಾರ್ಟಿಕಲ್ 2.5-10 ಎಲ್ಲ ಇದೆಯಲ್ಲ ಸೊ ಇದನ್ನ 20% ಇಂದ 30% ಅಷ್ಟು ಕಮ್ಮಿ ಮಾಡಬೇಕು ಎಲ್ಲಿಗೆ 2024 ಕಮ್ಮಿ ಮಾಡಬೇಕು ಅಂತ ಓಕೆ ಇದಕ್ಕೆ ಒಂದಷ್ಟು ನಗರಗಳನ್ನ ಗುರುತು ಮಾಡಿದೀವಿ 122 ನಗರಗಳನ್ನ ಗುರುತು ಮಾಡಿದೀವಿ ಅಲ್ಲಿ ಇದನ್ನ ಏರ್ ಕ್ವಾಲಿಟಿ ಡೇಟಾನ ನಾವು ಮೇಂಟೈನ್ ಮಾಡೋಕ್ಕೋಸ್ಕರ ಓಕೆ ಫೈನ್ ಕಮಾನ್ ನೆಕ್ಸ್ಟ್ ಬನ್ನಿ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಕೆಳಗಿನ ಯಾವ ದೇಶಗಳು ಸದಸ್ಯರು ಭಾಗವಹಿಸುತ್ತಿದ್ದಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಚೀನಾ ಭಾರತ ಯಾವ್ದು ಆನ್ಸರ್ ಮಾಡಿ ಈಸ್ಟ್ ಏಷ್ಯಾ ಸಮ್ಮಿಟ್ ಈ ಸಲ ಈಸ್ಟ್ ಏಷ್ಯಾ ಸಮ್ಮಿಟ್ ಈ ಸಲ ವರ್ಚುಯಲ್ ನಡೀತು ಆನ್ಲೈನ್ ನಡೀತು ವರ್ಚುಯಲ್ ಈ ಸಲ ಹೇಳಿ ಆನ್ಸರ್ ಮಾಡಿ ಈಸ್ಟ್ ಏಷ್ಯಾ ಸಮ್ಮಿಟ್ ಪೂರ್ವ ಏಷ್ಯಾ ಶೃಂಗಸಭೆ ಸದಸ್ಯರುಗಳು ಎಷ್ಟು ಜನ ಇರ್ತಾರೆ ಹೇಳಿ ಆನ್ಸರ್ ಮಾಡಿ
ವೆರಿ ಗುಡ್ ವೆರಿ ಗುಡ್. ಡಿ ಮೇಲಿನ ಎಲ್ಲವೂ ಅಂತ ಆಗ್ತಾ ಇದ್ದೀರಾ ಅಲ್ವಾ? ಎ ಆಗ್ತಾ ಇದ್ದೀರಾ, ಒನ್ ಟೂ ಡಿ ಆಗ್ತಾ ಇದ್ದೀರಾ, ಸಿ ಆಗ್ತಾ ಇದ್ದೀರಾ? ಎಸ್ ರೈಟ್ ಆನ್ಸರ್, ಮೇಲಿನ ಎಲ್ಲವೂ, ಡಿ ಇಸ್ ದ ರೈಟ್. ಟೋಟಲ್ ಈಸ್ಟ್ ಏಷ್ಯಾ ಸಮ್ಮಿಟ್ ಅಲ್ಲಿ ಎಷ್ಟು ಜನ ಕಂಟ್ರೀಸ್ ಇದೆ? ಇದು ಯಾವುದರ ಒಂದು ಪ್ರಾಡಕ್ಟ್ ಹೇಳಿ ನೋಡೋಣ. ಈಸ್ಟ್ ಏಷ್ಯಾ ಸಮ್ಮಿಟ್ ಯಾವುದರ ಒಂದು ಪ್ರಾಡಕ್ಟ್ ಹೇಳಿ ನೋಡೋಣ. ಯಾವ ಸಂಸ್ಥೆಯ ಒಂದು ಉಪಕ್ರಮ ಹೇಳಿ ಇದು? ಈಸ್ಟ್ ಏಷ್ಯಾ ಸಮ್ಮಿಟ್ ಯಾವ ಸಂಸ್ಥೆಯ ಉಪಕ್ರಮ ಹೇಳಿ, ದಯವಿಟ್ಟು ಹೇಳಿ. ಯಾವ ಸಂಸ್ಥೆಯ ಉಪಕ್ರಮ? ಸರ್, ನಾನು ಗೌರ್ಮೆಂಟ್ ಸ್ಕೀಮ್ಸು ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ 4 ಮಂತ್ಸ್ ಬ್ಯಾಕ್ ಮಾಡಿದ್ದೆ. ಹರ್ಷಿತಾ ಅವ್ರಿಗೆ ಗೊತ್ತಿರುತ್ತೆ, 4 ಮಂತ್ಸ್ ಬ್ಯಾಕ್ ಮಾಡಿದ್ದೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ ಅಕಾಡೆಮಿ ಯೂಟ್ಯೂಬ್ ಅಲ್ಲೇ, ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಲಾಸ್ಟ್ 1 ಇಯರ್ ಕಂಪ್ಲೀಟ್ ಮಾಡಿದ್ದೀನಿ. ಆಸಿಯಾನ್ ಸರ್, ಆಸಿಯಾನ್ ನಿಂದ ಆಗಿರ್ತಕ್ಕಂಥದ್ದು ಈಸ್ಟ್ ಏಷ್ಯಾ ಸಮ್ಮಿಟ್ ಸರ್. ಇದ್ರ ಜೊತೆ ರೀಜನಲ್ ಆರ್ಇಸಿಪಿ ಕೂಡ ಅದೇ ತಾನೆ, ಆರ್ಇಸಿಪಿ ಕೂಡ ಅದೇ ತಾನೆ ಸರ್. ಈಸ್ಟ್ ಏಷ್ಯಾ ಸಮ್ಮಿಟ್ ಅಲ್ಲಿ ಎಷ್ಟಿದೆ ಗೊತ್ತಾ? 10+8, 10 ಕಂಟ್ರೀಸ್ ಆಸಿಯಾನ್, ನಮ್ಮ ಆಸಿಯಾನ್ 10 ಕಂಟ್ರೀಸ್, 8 ಈಸ್ಟ್ ಏಷ್ಯಾ ಸಮ್ಮಿಟ್ ಸರ್. ಈಸ್ಟ್ ಏಷ್ಯಾ ಸಮ್ಮಿಟ್ ಅಲ್ಲಿ 8 ಕಂಟ್ರೀಸ್ ಯಾವುದು? 8 ಕಂಟ್ರೀಸ್ ಯಾವುದು? ಎರಡ್ 2005 ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಮಲೇಷಿಯಾದ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಇದನ್ನ ಮುಂದೆಲಕ್ಕೆ ತರ್ತಾರೆ. ಯಾಕೆಂದ್ರೆ ಎಲ್ಲಾ ರಾಷ್ಟ್ರಗಳು ಸೇರಿ, ಮುಖ್ಯವಾಗಿ 58% ಪಾಪ್ಯುಲೇಷನ್ ಇದ್ದಾರೆ ಇದು ಈಸ್ಟ್ ಏಷ್ಯಾ ಸಮ್ಮಿಟ್ ಅಲ್ಲಿ ಸೇರಿ ಪೊಲಿಟಿಕಲಿ ಎಕನಾಮಿಕಲಿ ರೀಜನಲ್ ಸೆಕ್ಯೂರಿಟಿಗೋಸ್ಕರ ಕೆಲಸ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಇದು. ಓಕೆ, ಇದು ಪ್ರತಿ ವರ್ಷ ಸಭೆ ಸೇರ್ತವೆ. ಈ ವರ್ಷ ವರ್ಚುಯಲ್ ಆಗಿ ಸೇರಿದೆ. ಓಕೆ, ಲಾಸ್ಟ್ ವರ್ಷ ಥೈಲ್ಯಾಂಡ್ ಅಲ್ಲಿ ಆಗಿತ್ತು, ಈ ವರ್ಷ ವರ್ಚುಯಲ್ಸ್ ಆಗಿದೆ. ಯಾವ್ದ್ಯಾವ್ದು ಇದೆ ಅಂದರೆ ಆಸ್ಟ್ರೇಲಿಯಾ ಇದೆ, ಚೈನಾ ಇದೆ, ಇಂಡಿಯಾ, ಜಪಾನ್, ನ್ಯೂಜಿಲ್ಯಾಂಡ್, ಕೊರಿಯಾ, ರಷ್ಯನ್ ಫೆಡರೇಷನ್ ಆ್ಯಂಡ್ USA. 8 ರಾಷ್ಟ್ರಗಳು ಇದೆ ಈಸ್ಟ್ ಏಷ್ಯಾ, 10 ASEAN+8. ಓಕೆ, ವೆರಿ ಇಂಪಾರ್ಟೆಂಟ್. ಇದು 2005 ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಸೊ ಇದು ಒಂದು ಕ್ವಶನ್ ತಗೊಂಡ್ಬಿಡ್ತೀನಿ ಸರ್. 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ, ಓಕೆ, ಟರ್ಮ್ ಆಫ್ ರೆಫರೆನ್ಸ್, ಅದು ಒಂದು ಟರ್ಮ್ ಆಫ್ ರೆಫರೆನ್ಸ್ ತನ್ನ ಒಂದು ಇದನ್ನ ಸಬ್ಮಿಟ್ ಮಾಡಿದೆ ಅದ್ರ ಪ್ರಕಾರ. ಓಕೆ, ವರದಿ ಸಬ್ಮಿಟ್ ಮಾಡಿದೆ ಅದ್ರ ಪ್ರಕಾರ ರಕ್ಷಣಾ ಮತ್ತು ಅಂತಾರಿಕ ಭದ್ರತೆಗೆ ಧನ ಸಹಾಯಕ್ಕಾಗಿ ಪ್ರತ್ಯೇಕ ಕಾರ್ಯವಿಧಾನ ಸ್ಥಾಪಿಸಬೇಕು ಅಂತ ಹೇಳುತ್ತೆ. ಓಕೆ, ನೇರ ಲಾಭ ವರ್ಗಾವಣೆ ಮತ್ತು ಘನತ್ಯಾಜ್ಯ ನಿರ್ವಹಣೆಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯಗಳಿಗೆ ಕಾರ್ಯಕ್ಷಮತೆ ಪ್ರೋತ್ಸಾಹವನ್ನು ಶಿಫಾರಸು ಮಾಡಿದೆ. ಓಕೆ, ಇನ್ಸೆಂಟಿವ್ ಕೊಡಬೇಕು ರಾಜ್ಯಗಳಿಗೆ ಅಂತ ಮಾಡಿದೆ. ಯಾವುದು? ಒಂದು ಘನತ್ಯಾಜ್ಯನ ಓಕೆ ನಿರ್ವಹಣೆ ಮಾಡೋದು, ಯಾವ್ದು ಚೆನ್ನಾಗಿ ಮಾಡುತ್ತೆ ಅವ್ರಿಗೆ. ಯಾವ್ದು ಕರೆಕ್ಟ್ ಇದು? ಫೈನಾನ್ಸ್ ಕಮಿಷನು. ಓಕೆ, ಫೈನಾನ್ಸ್ ಕಮಿಷನ್ ಅಟ್ ಪ್ರೆಸೆಂಟು ಅಧ್ಯಕ್ಷರು ಯಾರು? ಅಧ್ಯಕ್ಷರರು NK Singh. ಅಟ್ ಪ್ರೆಸೆಂಟು NK Singh ಅಧ್ಯಕ್ಷರರು, ಅಟ್ ಪ್ರೆಸೆಂಟು NK Singh ಅಲ್ವಾ? 1 and 2 ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್. ಎಸ್, 1 and 2 ಕರೆಕ್ಟ್, 2 ಕರೆಕ್ಟ್, NK Singh. ಸೊ ಇವ್ರ ರಿಪೋರ್ಟ್ ಏನು ಮಾಡಿದರೆ 2020-21 ಅಲ್ವಾ, 2024 ಅಲ್ವಾ, 5 ವರ್ಷಕ್ಕೆ ತನಕ, 2021-22 ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ಹೇಳ್ತಾರೆ ಟರ್ಮ್ ಆಫ್ ರೆಫರೆನ್ಸ್ ಅಂತ. ಈ ನೆಕ್ಸ್ಟ್ 5 ವರ್ಷದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಯಾವ ರಾಜ್ಯಗಳು ಈ ಟ್ಯಾಕ್ಸ್ ಒಂದಾಗಲಿ ಮತ್ತೆ NK Singh. ಎಸ್ 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 ಓಕೆ, ಏನ್ ಹೇಳುತ್ತೆ ಅಂದ್ರೆ ಸಪರೇಟ್ ಕಮಿಷನ್ ಮಾಡಬೇಕು, ಫಂಡಿಂಗ್ ಫಾರ್ ಡಿಫೆನ್ಸ್, ಡಿಫೆನ್ಸ್ಗೋಸ್ಕರ ಏನು ದುಡ್ಡೇನು ಮಾಡ್ತಿದ್ರಲ್ಲ, ಸಪರೇಟ್ ಕಮಿಷನ್ ಮಾಡಿ ಹೆಂಗ್ ಖರ್ಚಾಗುತ್ತೆ ನೋಡ್ಕೊಳ್ಳಿ, ಡಿಫೆನ್ಸ್ಗೆ ನೀವು ಹೆಂಗ್ ಕೊಡ್ತೀರಾ ಅದ್ರ ಬಗ್ಗೆ ಸಪರೇಟ್ ಮಾಡಿ ಅಂತೇಳಿ ಶಿಫಾರಸು ಮಾಡಿದೆ. ಜೊತೆಗೆ ಈ ಸ್ಟೇಟ್ಸ್ಗಳಿಗೆ ಇನ್ಸೆಂಟಿವ್ಸ್ ಕೊಡಬೇಕು, ಯಾವುದು ಚೆನ್ನಾಗಿ ಅವರು ಪವರ್ ಸೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮಾಡ್ತಾರೆ, ಅವ್ರಿಗೆ ಇನ್ಸೆಂಟಿವ್ ಕೂಡ ಕೊಡಬೇಕು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಇನ್ಸೆಂಟಿವ್ ಕೂಡ ಕೊಡಬೇಕು ಡೈರೆಕ್ಟಾಗಿ DBT ಮುಖಾಂತರ ಅಂತ ಹೇಳುತ್ತೆ. ಓಕೆ,
ಸರ್ ಈಗ ಫೈನಾನ್ಸ್ ಕಮಿಷನ್ ನ್ಯೂಸ್ ಅಲ್ಲಿದೆ ಅಂತೇಳಿ ನಾನು ಸಿಂಪಲ್ ಆಗಿ ಸ್ಟಾಟಿಕ್ ಕ್ವಶನ್ ಅನ್ನು ತಗೊಂಬಂದಿನಿ. ಫೈನಾನ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತಿನ ಉಭಯ ಸದನಗಳಿಗೆ ಮಂಡಿಸಲು ಎಫ್ಸಿ ವರದಿ ಕುರಿತು ಶಿಫಾರಸುಗಳ ಜೊತೆಗೆ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಸಂವಿಧಾನ ಕಡ್ಡಾಯಗೊಳಿಸುತ್ತದೆ. ಅಂದ್ರೆ ಏನು, ಎಫ್ಸಿ ಫೈನಾನ್ಸ್ ಕಮಿಷನ್ ಏನು ಕೊಡುತ್ತೆ ಶಿಫಾರಸು, ಅದು ಉಭಯ ಸದನಗಳನ್ನು ಮಂಡಿಸಿ ಅದರ ಕ್ರಮ ತಗೋಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆಯೋಗಕ್ಕೆ ಸದಸ್ಯರಾಗಿ ನೇಮಕೊಳ್ಳಲು ಅಗತ್ಯವಾದ ಅರ್ಹತೆಗಳನ್ನು ಸಂಸತ್ತು ಕಾನೂನು ಮೂಲಕ ನಿರ್ಧರಿಸಬಹುದು ಅಂತ ಹೇಳುತ್ತೆ. ಯಾವುದು ಕರೆಕ್ಟ್ ಆನ್ಸರ್? ಯಾವುದು ಕರೆಕ್ಟ್ ಆನ್ಸರ್ ಸರ್? ಫೈನಾನ್ಸ್ ಕಮಿಷನ್ ಎಷ್ಟು ವರ್ಷ? ಈಗ ಒಂದು ಕ್ವಶನ್ ನಿಮಗೆ ಕೇಳ್ತೀನಿ, ಒಂದು ಕ್ವಶನ್ ಕೇಳ್ತೀನಿ. ಫೈನಾನ್ಸ್ ಕಮಿಷನ್ ಹಣಕಾಸು ಸಚಿವಾಲಯದಲ್ಲ, ಅದರ ಆಡಳಿತ ಎಷ್ಟು ವರ್ಷ? ಇಲ್ಲಿ ಯಾರೋ ಕಮೆಂಟ್ ಮಾಡ್ತಾ ಇದ್ರ ಅಲ್ವಾ, ಎಸ್ 5 ವರ್ಷ. 5 ವರ್ಷ ಕಾಲ ಅದರ ಒಂದು ಆಡಳಿತ ನಡೆಸುತ್ತೆ. ಓಕೆ, ಇದ್ರ ಸ್ಟ್ರಕ್ಚರ್ ಎಷ್ಟು ಆನ್ಸರ್ ಮಾಡ್ತೀರಾ? ಎಷ್ಟು ಜನ ಇರ್ತಾರೆ ಈ ಕಮಿಷನ್ ಅಲ್ಲಿ ಆನ್ಸರ್ ಮಾಡ್ತೀರಾ? ಎಷ್ಟು ಜನ ಇರ್ತೀರಾ ಈ ಕಮಿಷನ್ ಅಲ್ಲಿ ಆನ್ಸರ್ ಮಾಡ್ತೀರಾ? ಎಸ್ 280 ಆರ್ಟಿಕಲ್. ವೆರಿ ಗುಡ್, ವೆರಿ ಗುಡ್ ಪ್ರಿನ್ಸ್ ಗೌಡ ಅವರ. 280, ಎಸ್, ವಿಧಿ 280 ಅದ್ರ ಬಗ್ಗೆ ತಿಳಿಸುತ್ತೆ. ವೆರಿ ಗುಡ್, ವೆರಿ ಗುಡ್. ಎಷ್ಟು ಜನ ಇರ್ತಾರೆ? 1+4, ಒಬ್ರು ಚೇರ್ಮನ್, 4 ಜನ ಸದಸ್ಯರಿರ್ತಾರೆ. 4 ಜನ ಸದಸ್ಯರಿರ್ತಾರೆ. ಸೊ ಈಗ ಆಪ್ಷನ್ಸ್ ಇದೆ, ಎರಡಕ್ಕೂ ಯಾವ್ದು ಕರೆಕ್ಟು? ಸಿ ಆಪ್ಷನ್ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್, ಎರಡು ಕರೆಕ್ಟ್. ಹೌದು ಸರ್, ಇವ್ರಿಗೆ ಯಾವುದೇ ಆದ ಎಲಿಜಿಬಿಲಿಟಿ ಇಲ್ಲ, ಇವ್ರಿಗೆ ಯಾವುದೇ ಆದ ಒಂದು ರೀತಿ ಎಲಿಜಿಬಿಲಿಟಿ ಕೊಟ್ಟಿಲ್ಲ. ಅಂದ್ರೆ ಸಂಸತ್ತು ಏನು ಕಾನೂನು ರೂಪಿಸುತ್ತೆ ಅದ್ರ ಪ್ರಕಾರ ನೇಮಕ ಮಾಡಬೇಕಾಗತ್ತೆ. ಮತ್ತೆ ಇವ್ರು ಶಿಫಾರಸು ಏನು ರಾಷ್ಟ್ರಪತಿಗೆ ಮಂಡಿಸ್ತಾರೆ, ಅದನ್ನ ಅವರು ಸದನಗಳಲ್ಲಿ ಇಡ್ತಾರೆ, ಸದನಗಳಲ್ಲಿ ಡಿಸ್ಕಷನ್ ಮಾಡ್ತಾರೆ. ಎರಡು ಕರೆಕ್ಟು ಸರ್. ಫೈನಾನ್ಸ್ ಕಮಿಷನ್ 280 ಆರ್ಟಿಕಲ್ ಬರುತ್ತೆ. ಓಕೆ, ಅವರು ಏನು ಪ್ರೆಸಿಡೆಂಟ್ಗೆ ಸಬ್ಮಿಟ್ ಮಾಡ್ತಾರೆ ಅದರ ಪ್ರೊಸೀಜರ್ ಇದೆಯಲ್ಲ ಪಾರ್ಲಿಮೆಂಟ್, ಅದು 281 ಆರ್ಟಿಕಲ್ ಬರುತ್ತೆ. ಓಕೆ, ಫೈನಾನ್ಸ್ ಕಮಿಷನ್ ಒಂದು ಕ್ವಶನ್, ಲಾಸ್ಟ್ ಕ್ವಶನ್ ಕೇಳ್ತೀನಿ. ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಸ್ಟ್ಯಾಚುಟರಿ ಬಾಡಿನ, ಎಕ್ಸಿಕ್ಯೂಟಿವ್ ಬಾಡಿನ, ಸಾಂವಿಧಾನಿಕ ಸಂಸ್ಥೆನ, ಶಾಸನಾತ್ಮಕ ಸಂಸ್ಥೆ? ಆನ್ಸರ್ ಮಾಡಿ ಫಟಾಫಟ ಅಂತ, ಆನ್ಸರ್ ಮಾಡಿ ಬೇಗ ಬೇಗ. ಲಾಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಫಟಾಫಟ ಅಂತ ಆನ್ಸರ್ ಮಾಡಿ. ಟೈಫೂನ್ ವಾಮ್ಕೋ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಂಡಿದೆ? ಹಲೋ ಸೀಮಾ ಅವರೇ, ವೆಲ್ಕಮ್, ವೆಲ್ಕಮ್. ಲೇಟ್ ಆಗಿ ಬಂದಿದ್ದೀರಾ, ಆಲ್ಮೋಸ್ಟ್ ಎಂಡಿಂಗ್ ಅಲ್ಲಿ ಇದೀವಿ, ಅವಾಗ ಬಂದಿದ್ದೀರಾ. ವೆರಿ ಗುಡ್, ಕಾನ್ಸ್ಟಿಟ್ಯೂಷನಲ್ ಬಾಡಿ. ವೆರಿ ಗುಡ್, ವೆರಿ ಗುಡ್. ಟೈಫೂನ್ ವಾಮ್ಕೋ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡಿದೆ? ಎಲ್ಲಿ ಕಾಣಿಸುತ್ತೆ? ನ್ಯೂಸ್ ಅಲ್ಲಿ ಇತ್ತು. ವಾಯುವ್ಯ ಪೆಸಿಫಿಕ್ ಮಹಾಸಾಗರ, ಪಶ್ಚಿಮ ಹಿಂದೂ ಮಹಾಸಾಗರ, ಬೇ ಆಫ್ ಫಂಡಿ, ಒಕೋಟ್ಸ್ಕ್ ಸಮುದ್ರ? ಯಾವುದು? ಎಸ್, ಕಾನ್ಸ್ಟಿಟ್ಯೂಷನಲ್ ಬಾಡಿ. ವೆರಿ ಗುಡ್. ಸಾಂವಿಧಾನಿಕ ಸಂಸ್ಥೆ, ಫೈನಾನ್ಸ್ ಕಮಿಷನ್. ವೆರಿ ಗುಡ್. ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಸರ್, ಯಾಕೆ ನೋಡಿ ಆರ್ಟಿಕಲ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಆಗಿದೆ, ನಮ್ಮ ವಿಧಿ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ. ಸೊ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆನ್ಸರ್ ಮಾಡಿ, ಇದಕ್ಕೆ ಆನ್ಸರ್ ಮಾಡಿ. ಬೇಗ ಆನ್ಸರ್ ಮಾಡಿ, ಇದು ಯಾವುದು? ಎಲ್ ಸಿಗುತ್ತೆ ಇದು? ಟೈಫೂನ್ ವಾಮ್ಕೋ ನ್ಯೂಸ್ ಅಲ್ಲಿ ಇತ್ತು. ಎಸ್ ಎಸ್ ಎಸ್, ವೆರಿ ಗುಡ್. ಎಸ್, ಬಸ್ಟ್ ಇದನ್ನ ಆನ್ಸರ್ ಮಾಡಿ. ಆಪ್ಷನ್ ಅಲ್ಲಿ ಏನಿದೆ, ಆಪ್ಷನ್ ಅಲ್ಲಿ ಯಾವತ್ತು ನೀವು ಆಪ್ಷನ್ ನೋಡಬೇಕು, ಆಪ್ಷನ್ ಅಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕು. ಆಮೇಲೆ ನಾನು ಇಂಡೆಪ್ತ್ ಬರ್ತೇನೆ ಯೂಶಲಿ ಎಲ್ಲಿ ಬರುತ್ತೆ ಅಂತ. ಎಸ್, ಇಟ್ ಇಸ್ ಇನ್ ಫಿಲಿಪೈನ್. ವೆರಿ ಗುಡ್. ಬಟ್ ಎಲ್ಲಿ, ಯಾವ ಸಮುದ್ರ, ಯಾವ ಸಾಗರ? ವೆರಿ ಗುಡ್, ವೆರಿ ಗುಡ್. ಯಾರು 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 ಎ ಹಾಕಿದ್ದೀರಾ, ದಟ್ಸ್ ರೈಟ್ ಆನ್ಸರ್. ವಾಯುವ್ಯ ಪೆಸಿಫಿಕ್ ಸಾಗರ. ನಾರ್ತ್ ವೆಸ್ಟ್ ಪೆಸಿಫಿಕ್ ಸಾಗರ. ಓಕೆ, ಆಕ್ಟಿವ್ ಕ್ಯಾಟಗರಿ ಈಕ್ವಲ್ ಟು ನಾರ್ತ್ ವೆಸ್ಟ್ ಪೆಸಿಫಿಕ್ ರೀಜನ್ ಅರೌಂಡ್ ಫಿಲಿಪೈನ್ಸ್, ಅರೌಂಡ್ ಫಿಲಿಪೈನ್ಸ್. ಓಕೆ, ವಾಮ್ಕೋ ಅಂತ ಕರಿತೀವಿ, ಟ್ರಾಪಿಕಲ್ ಡಿಪ್ರೆಷನ್. ಓಕೆ, ನಾರ್ತ್ ವೆಸ್ಟ್ ಆಫ್ ಪಾಲು. ಇದನ್ನ ಇಟ್ ವಾಸ್ ಗಿವನ್ ನೇಮ್ ಬೈ ವಾಮ್ಕೋ ಬೈ ದ ಜಪಾನೀಸ್ ಮೆಟೀರಿಯೋಲಾಜಿಕಲ್ ಏಜೆನ್ಸಿ. ವಾಮ್ಕೋ ಅಂತ ಹೆಸರಿಟ್ಟಿದ್ದು ಜಪಾನ್. ಓಕೆ, ಬಟ್ ಇಟ್ ಈಸ್ ರೆಫರ್ಡ್ ಟು ಆಸ್
ಉಲೇಸಿಸ್ ಇನ್ ದ ಫಿಲಿಪೈನ್ಸ್. ಓಕೆ, ಇಲ್ಲಿ ನೋಡಿ ಫಿಲಿಪೈನ್ಸ್ ನ ಈ ಕಡೆ ಭಾಗ, ಈ ನಮ್ಮ ಪೆಸಿಫಿಕ್ ಸಾಗರ ಅಲ್ವಾ ಇದು, ಪೆಸಿಫಿಕ್ ಸಾಗರ ಅಲ್ವಾ ಇವತ್ತು, ಇದು ಯಾವುದು ಈ ಪೆಸಿಫಿಕ್ ಸಾಗರದಲ್ಲಿ ಈ ಸೈಡು ನಾರ್ತ್ ವೆಸ್ಟ್ ಬರ್ತಕ್ಕಂಥದ್ದು, ನಾರ್ತ್ ವೆಸ್ಟ್. ಓಕೆ, ವೆರಿ ಇಂಪಾರ್ಟೆಂಟ್, ಫಿಲಿಪೈನ್ಸ್ ಹತ್ರ ಮೇಲ್ಗಡೆ. ಎಸ್, ಸೊ PDF, ಇದ್ರ PDF ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಮತ್ತೆ ಬೇರೆ ನನ್ನ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ನೋಡಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ರೆಫರ್ ಮಾಡಿ, PDF ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಬೇರೆ ಬೇರೆದಕ್ಕೆ ಲಿಂಕ್ ಕೂಡ ನಾನು ಟೆಲಿಗ್ರಾಫ್ಗೆ ಜಾಯ್ನ್ ಆಗಿ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. FDASDಗೆ ಮಿಷನ್ ವಿಜಯ್ ಅಂತ ಸ್ಟಾರ್ಟ್ ಮಾಡಿದೀವಿ ಸ್ನೇಹಿತರೆ. ನಂದು ಈ ಮಂತ್ ಇಂಡಿಯನ್ ಜಿಯೋಗ್ರಫಿ ಕಂಪ್ರೆನ್ಸಿವ್ ಕೋರ್ಸ್ ತಗೋತೀನಿ FDASDಗೆ. 24th November ಇಂದ ಸ್ಟಾರ್ಟ್ ಆಗುತ್ತೆ ಕೋರ್ಸು. ಓಕೆ, ಜಾಯ್ನ್ ಆಗಬೇಕು ಅಂದರೆ ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿ, ಪುನೀತ್ ಆರ್ ಅಂತೇಳಿ. ಓಕೆ, PUNEETHR, ಎಲ್ಲ ಸ್ಮಾಲ್ ಲೆಟರು. ಇಷ್ಟ ಆಗಿದೆ ಅನ್ಕೋತೀನಿ, ಪುನಃ ನೆಕ್ಸ್ಟ್ ವೀಕ್ ಸಿಗ್ತೀನಿ. ನನ್ನ ನೇಮಲ್ಲೇ ಇದೆ ಟೆಲಿಗ್ರಾಮ್ ಚಾನಲ್ಲು ಮತ್ತು ಯೂಟ್ಯೂಬ್ ಚಾನಲ್ಲು. ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ಆ್ಯಂಡ್ ಇಷ್ಟ ಆಗಿರೋ ಲೈಕ್ ಮಾಡಿ. ಲೈಕ್ ಮಾಡಿಲ್ಲ ವೀಡಿಯೋಸ್, ಈ ವಿಡಿಯೋನ ಯಾರು ಜಾಸ್ತಿ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ವೀಕ್ ಪುನಃ ವೀಕೆಂಡ್ ಕರೆಂಟ್ ಇಯರ್ ಅಪ್ಡೇಟ್ಸ್ ಬರ್ತೀನಿ, ನೆಕ್ಸ್ಟ್ ವೀಕಲ್ಲಿ ಪುನಃ ಬರ್ತೀನಿ. ಪ್ಲಸ್ ಕೋರ್ಸಸ್ ನಾನು ನಡೀತಾ ಇದೆ ಡೈಲಿ, 4-5 ಡೈಲಿ ಇರುತ್ತೆ ಪ್ಲಸ್ ಕೋರ್ಸಸ್ಸು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ, ನೆಕ್ಸ್ಟ್ ವೀಕ್ ಬರ್ತೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಎಲ್ಲ ಕನಸುಗಳು ಈಡೇರಲಿ, ಅಪ್ಕಮಿಂಗ್ ಎಕ್ಸಾಮ್ಸ್ ಎಲ್ಲ ನಿಮ್ಮದಾಗಲಿ, ಅಚೀವ್ ನಿಮ್ಮದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.